नमः प्रणवार्थाय शुद्धज्ञानैकमूर्तये निर्मलाय प्रशांताय दक्षिणामूर्तये नमः। सच्चिदानंद यतिराजाय धीमते अद्वैतानंद तृप्ताय जीवन मुक्ताय ते नमः। जीवन्मुक्ताय ते नमः।
ವಾರ ಅತ್ಯಂತ ಪ್ರಿಯವಾಗಿರುವ ಭಾನುವಾರ. ಸೂರ್ಯ ಭಗವಂತ ನಮಸ್ಸವಿತ್ರೇ ಜಗದೇಕ ಚಕ್ಷುಷೇ ಜಗತ್ ಪ್ರಸೂತಿ ಸ್ಥಿತಿ ನಾಶ ಹೇತವೇ ತಯೀಮಯ ತ್ರಿಗುಣಾತ್ಮಧಾರಿಣೇ ವಿರಿಂಚಿ ನಾರಾಯಣ ಶಂಕರಾತ್ಮನಿ. ಸೂರ್ಯ ಭಗವಂತನನ್ನ ಆರಾಧನೆ ಮಾಡಿ ಆರೋಗ್ಯ ಆಯುಷ್ಯ ಐಶ್ವರ್ಯ ಚಿತ್ತಶುದ್ಧಿ ಬ್ರಹ್ಮಜ್ಞಾನವನ್ನ ಹೊಂದುವಂತ ಪರಮ ಮಂಗಳಕರವಾಗಿರುವ ವಾರ ಭಾಸ್ಕರ ವಾರ ಸೂರ್ಯ ವಾರ ಭಾನುವಾರ. ಇಂದು 2021 ಇಸವಿ ಡಿಸೆಂಬರ್ 26ನೇ ತಾರೀಕು ಭಾನುವಾರ. ಇಂದಿನ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಸಾರ ಪ್ರವಚನಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸುಸ್ವಾಗತ. ಇಂದಿನ ಪ್ರವಚನ 62ನೇ ಪ್ರವಚನ. ನನಗೆ ಆಶ್ಚರ್ಯವಾಗ್ತಾ ಇದೆ. ಸದ್ಗುರುಗಳ ಅನುಗ್ರಹದಿಂದ ತಮ್ಮೆಲ್ಲರ ಸಹಕಾರದಿಂದ ವಿಶೇಷವಾಗಿ ಸನ್ಮಾನ್ಯ ಸನ್ಮಿತ್ರರಾದ ಸಂಜೀವ ಮೂರ್ತಿಗಳ ಪ್ರೀತಿಪೂರ್ವಕವಾದ ಪ್ರೋತ್ಸಾಹದಿಂದ ಇಂದಿನ ಉಪನ್ಯಾಸ 62ನೇ ವಿಶೇಷ ಉಪನ್ಯಾಸ 62nd ಸ್ಪೆಷಲ್ ಲೆಕ್ಚರ್ ಆನ್ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಸಾರ. ಇಂದಿನ ಅಧಿಕರಣ 60ನೇ ಅಧಿಕರಣ. 2ನೇ ಅಧ್ಯಾಯದ 2ನೇ ಪಾದದಲ್ಲಿ ಇಂದಿನ ಅಧಿಕರಣ ಅಷ್ಟಮಾಧಿಕರಣಂ. ಈ ಅಧಿಕರಣದೊಂದಿಗೆ 2ನೇ ಅಧ್ಯಾಯ ಸಂಪನ್ನಗೊಳ್ಳುತ್ತಿದೆ. ಈ ಅಧಿಕರಣಕ್ಕೆ ಹೆಸರು ಉತ್ಪತ್ತಿ ಅಸಂಭವಾಧಿಕರಣಂ. ಬಹಳ ಚೆನ್ನಾಗಿದೆ, ಅದ್ಭುತವಾದಂತ ವಿಚಾರಧಾರೆ. ಉತ್ಪತ್ತಿ ಅಸಂಭವ ಅಧಿಕರಣ, ಉತ್ಪತ್ತಿಯು ಅಸಂಭವವು, ಉತ್ಪತ್ತಿ ಇಲ್ಲ, ಜೀವಾತ್ಮನಿಗೆ ಉತ್ಪತ್ತಿ ಇಲ್ಲ ಎನ್ನುವುದನ್ನ ನಿರ್ಣಯ ಮಾಡುವಂತ ಅಧಿಕರಣ. ಶುರು ಮಾಡ್ತಾ ಇದ್ದೆ. ನಮೋ ನಮ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಬ್ರಹ್ಮಸೂತ್ರ ಶಾಂಕರ ಭಾಷ್ಯೇ ದ್ವಿತೀಯಾಧ್ಯಾಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೇ ಅಷ್ಟಮಂ ಉತ್ಪತ್ತಿ ಅಸಂಭವಾಧಿಕರಣಂ. ಇಲ್ಲಿ ನಮ್ ಗುರು ಹೇಳ್ತಾ ಇದ್ರು, ಒತ್ತಿ ಹೇಳ್ಬೇಕು, ಉತ್ಪತ್ತಿ ಪ್ಲಸ್ ಅಸಂಭವ, ಉತ್ಪತ್ತಿ ಅಸಂಭವಾಧಿಕರಣಂ. ಶುರು ಮಾಡ್ತಾ ಇದ್ದೆ. 8ನೇ ಅಧಿಕರಣ, ಕಟ್ಟಕಡೆಯ ಅಧಿಕರಣ. ಇದಕ್ಕೆ ಹೆಸರು ಉತ್ಪತ್ತಿ ಅಸಂಭವಾಧಿಕರಣಂ. ಓಂ ಉತ್ಪತ್ತಿ ಅಸಂಭವಾತ್. ಓಂ ಓಂ ನಚ ಕರ್ತೃಕರಣಂ. ಓಂ ಓಂ ವಿಜ್ಞಾನಾದಿಭಾವೇ ವಾ ತದ ಪ್ರತಿಷೇಧ. ಓಂ ವಿಪ್ರತಿಷೇಧಾಚ. ಓಂ ಓಂ ಶಾಂತಿ ಶಾಂತಿ ಶಾಂತಿ. ಈ ಅಧಿಕರಣಕ್ಕೆ ಹೆಸರು ಚತುಸ್ಸೂತ್ರಾತ್ಮಕ ಅಧಿಕರಣಂ. ಅಧಿಕರಣದ ಹೆಸರು ಉತ್ಪತ್ತಿ ಅಸಂಭವಾಧಿಕರಣಂ. 8ನೇ ಅಧಿಕರಣ. ಈ ಅಧಿಕರಣದಲ್ಲಿ 4 ಸೂತ್ರಗಳಿವೆ. 4 ಸೂತ್ರಗಳಿಂದ ರಚಿತವಾಗಿರುವಂತ ಅಧಿಕರಣ. ಈ ಅಧಿಕರಣದಲ್ಲಿ ಬಹಳ ಜೋರಾಗಿದೆ. ಭಾಗವತ ಮತ ಖಂಡನೆ. ಭಾಗವತ ಮತವನ್ನು ಖಂಡನೆ ಮಾಡ್ತಾ ಇದ್ದೆ. ದಿ ವ್ಯೂ ಆಫ್ ಭಾಗವತ ಈಸ್ ರೆಪ್ಯೂಟೆಡ್ ಹಿಯರ್ ಆರ್ ಹ್ಯಾಸ್ ಬಿನ್ ರೆಪ್ಯೂಟೆಡ್, ಇಟ್ ಹ್ಯಾಸ್ ಬಿನ್ ಇಗ್ನೋರ್ಡ್. ಇದನ್ನು ತಳ್ಳಿ ಹಾಕ್ತಾ ಇದ್ದಾರೀಗ. ಭಾಗವತರನ್ನ ತಳ್ಳಿ ಹಾಕ್ತಾ ಇಲ್ಲ, ಭಾಗವತ ಮತವನ್ನ ತಳ್ಳಿ ಹಾಕ್ತಾ ಇದ್ದಾರೆ. ಶಂಕರಾಚಾರ್ಯರು ಪರಮ ಭಾಗವತರೇ. ಭಾಗವತ ಎನ್ನುವ ಮಾತಿಗೆ ಅರ್ಥವೇನು? ಭಗವತ ಇಮೇ ಭಾಗವತ, ಭಗವತ ಆರಾಧಕ, ಭಗವತ ಭಗವತ ಭಕ್ತ, ಭಾಗವತ ಅದು ಬೇರೆ.
ಭಾಗವತರು ಎನ್ನುವ ಮಾತೆಯೇ ಭಗವಂತನನ್ನ ಆರಾಧನೆ ಮಾಡುತ್ತಾ ಬ್ರಹ್ಮ ಜ್ಞಾನಕ್ಕಾಗಿ ಪ್ರಯತ್ನ ಮಾಡುತ್ತಿರುವಂತ ಸಾಧಕರು ಅವರಲ್ಲ. ಇಲ್ಲಿನ ಭಾಗವತರು ಒಂದು ಸೆಕ್ಟ್, ಭಾಗವತ ಸಂಪ್ರದಾಯ ಅಂತೊಂದಿದೆ. ಅವರ ಸಿದ್ಧಾಂತವನ್ನ ತೆಗೆದುಕೊಂಡು ಅವರ ಅಭಿಪ್ರಾಯವೇನು ಎನ್ನುವುದನ್ನ ಅನುವಾದ ಮಾಡಿಕೊಂಡು ಖಂಡನೆ ಮಾಡ್ತಾ ಇದ್ದಾರೆ. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ಮಾತು ಮತ್ತೆ ಹೇಳ್ತಾ ಇದ್ರು. ದೊಡಪ್ಪ ಮಗು, ಸಾಂಖ್ಯರನ್ನ ಖಂಡನೆ ಮಾಡುವಾಗ ಸಾಂಖ್ಯ ಮತವನ್ನ ಖಂಡನೆ ಮಾಡಿದ್ದಾರೆಯೇ ಹೊರತು ಸಾಂಖ್ಯರನ್ನು ಅಲ್ಲ. ನೈಯಾಯಿಕ ವೈಶೇಷಿಕರನ್ನ ಖಂಡನೆ ಮಾಡುವಾಗ ನೈಯಾಯಿಕ ವೈಶೇಷಿಕರನ್ನು ಅಲ್ಲ, ಅವರ ಮತವನ್ನು. ಅದೇ ರೀತಿಯಲ್ಲಿ ಬೌದ್ಧ ಮತ, ಜೈನ ಮತ, ಚಾರ್ವಾಕ ಮತಗಳನ್ನ ಖಂಡನೆ ಮಾಡುವಾಗ ಭಗವತ್ಪಾದ ಶಂಕರಾಚಾರ್ಯರು ಅವರ ಮತವನ್ನ, ಅವರ ಸಿದ್ಧಾಂತವನ್ನ ಅಭಿಪ್ರಾಯವನ್ನು ಖಂಡನೆ ಮಾಡ್ತಾ ಇದ್ದಾರೆಯೇ ಹೊರತು ವೈಯಕ್ತಿಕವಾಗಿ ಯಾರನ್ನೂ ಖಂಡನೆ ಮಾಡುತ್ತಿಲ್ಲ ಅಂತ ಹೇಳ್ತಾ ಇದ್ರು. ಅದೇ ನಿಯಮವನ್ನ ಇಲ್ಲಿಯೂ ನಾವು ಇಟ್ಕೊಳ್ಳೋಣ. ಬಹಳ ಜನಗಳಿಗೆ ಸಂಕಟವಾಗುತ್ತೆ, ಏನಪ್ಪ ಶಂಕರಾಚಾರ್ಯರು ಭಾಗವತರನ್ನ ಖಂಡನೆ ಮಾಡಿ ಬಿಟ್ಟಿದ್ದಾರಂತೆ ಅನ್ಕೋತಾರೆ. ಭಾಗವತರನ್ನ ಖಂಡನೆ ಮಾಡಿಲ್ಲ, ಭಾಗವತರೇ ಬೇರೆ, ಭಾಗವತ ಸಂಪ್ರದಾಯದವರೇ ಬೇರೆ. ಭಾಗವತ ಸಂಪ್ರದಾಯವನ್ನ ಅನುಸರಿಸಿರುವಂತ ಕೆಲವು ಮಹಾತ್ಮರಿದ್ದರು. ಅವರು ಮಹಾವಿಷ್ಣುವಿನ ಭಕ್ತರು, ವಾಸುದೇವನ ಭಕ್ತರು, ಶ್ರೀಕೃಷ್ಣನ ಭಕ್ತರು. ಅವರ ಒಂದು ಸಿದ್ಧಾಂತವೇ, ಸಿದ್ಧಾಂತವನ್ನು ಇಟ್ಕೊಂಡು ಖಂಡನೆ ಮಾಡ್ತಾ ಇದ್ದಾರೆ. ಈ ಉತ್ಪತ್ತಿ ಅಸಂಭವಾದಿ ಕಾರಣಕ್ಕೆ ಪಂಚ ಅಂಶಗಳನ್ನು ಹೇಳ್ಬಿಡ್ತೇನೆ. ಒಂದನೇ ಅಂಶ, ಪರಬ್ರಹ್ಮವೇ ಜಗತ್ತಿಗೆ ಕಾರಣವಾಗಿದೆ. ಇದು ಮೊದಲಿನಿಂದಲೂ ಬಂದ್ಬಿಟ್ಟಿದೆ. ಜನ್ಮಾದ್ಯಸ್ಯ ಯತಃ, ಇದೇ ವಿಷಯ. ಇದರ ಮೇಲೆ ಸಂಶಯವೇನು? ಈ ಪರಬ್ರಹ್ಮವೇ ಜಗತ್ತಿಗೆ ಕಾರಣವಾಗಿದೆ ಎನ್ನುವ ವೇದಾಂತ ಸಿದ್ಧಾಂತವೋ, ವೇದಾಂತ ಮತವೋ, ವೇದಾಂತ ಅಭಿಪ್ರಾಯವು ಭಾಗವತ ಸಂಪ್ರದಾಯದವರಿಗೆ ವಿರುದ್ಧವಾಗಿದೆ, ವಿರುದ್ಧವಾಗಿಲ್ಲವೇ ಅಂತ ಪ್ರಶ್ನೆ, ಸಂಶಯ. ವಿರುದ್ಧವಾಗಿದೆ ಅಂತ ಪೂರ್ವ ಪಕ್ಷಿ, ಸ್ವಾಮಿ ನಾವು ಭಾಗವತ ಸಂಪ್ರದಾಯದವರು, ನಮ್ಮ ಮತಕ್ಕೆ ನಿಮ್ಮ ವೇದಾಂತ ಸಿದ್ಧಾಂತ ವಿರುದ್ಧವಾಗಿದೆ ಅಂತ ಹೇಳ್ತಾರೆ. ಉತ್ತರ ಪಕ್ಷವೇನಪ್ಪ ಅಂದ್ರೆ, ನಿಮ್ಮ ಭಾಗವತ ಸಂಪ್ರದಾಯದ ಮತದಲ್ಲಿ ಅನೇಕ ದೋಷಗಳಿರುವುದರಿಂದ ನಿಮ್ಮ ಮತಕ್ಕೆ ವಿರುದ್ಧವಾದರೂ ಪರವಾಗಿಲ್ಲ, ಸಿದ್ಧಾಂತವೇನು? ಆದ್ದರಿಂದ ತತ್ವ ಜಿಜ್ಞಾಸುಗಳಾದ ಮುಖ್ಯ ಸಾಧಕರು ಯಾವ ಭಾಗವತ ಮತದ ಸಂಪ್ರದಾಯವನ್ನು ಅನುಸರಿಸದೆ ವೇದಾಂತ ಸಂಪ್ರದಾಯವನ್ನ ಅಧ್ಯಾರೋಪಾಪವಾದ ಪ್ರಕ್ರಿಯೆಯನ್ನ ಅನುಸರಿಸಿ ಪರಬ್ರಹ್ಮವೇ ಜಗತ್ತಿಗೆ ಕಾರಣವಾಗಿದೆ, ಆ ಪರಬ್ರಹ್ಮವು ನಿರ್ಗುಣವು ನಿರ್ವಿಶೇಷವೂ ಆಗಿದೆ, ಆ ಪರಬ್ರಹ್ಮವೇ ಸರ್ವಜ್ಞವು ಸರ್ವಶಕ್ತವೂ ಆಗಿದೆ, ಆ ಪರಬ್ರಹ್ಮವೇ ನಾನು ಎಂದು ತಿಳಿದುಕೊಳ್ಳುವುದೇ ಸಮ್ಯಕ್ ದರ್ಶನ, ಅದರಿಂದ ಮೋಕ್ಷ. ಈ ಪಂಚ ವಿಷಯ ಶುರು ಮಾಡ್ತಾ ಇದ್ದೀರಿ. ಆ ನಾಕೇ ಸೂತ್ರವಿದೆ, ಸ್ವಗಸಾಗಿರುವ ಅಧಿಕಾರ. ಓಂ ಉತ್ಪತ್ತಿ ಅಸಂಭವ, ಓಂ ಉತ್ಪತ್ತಿ ಅಸಂಭವ, ಓಂ ಶಾಂತಿ ಶಾಂತಿ ಶಾಂತಿ. ಪದಚ್ಛೇದ ಮಾಡ್ತೇನೆ, ಉತ್ಪತ್ತಿ ಅಸಂಭವ. ಏಕ ಪದಾತ್ಮಕಂ ಸೂತ್ರಂ, ಗುರುಗಳು ನನ್ನನ್ನ ಪದಚ್ಛೇದ ಮಾಡಪ್ಪ ಅಂತ ಹೇಳಿದ್ರು. ಪ್ರತಿಯೊಂದಕ್ಕೂ ಪದಚ್ಛೇದ, ಅನ್ವಯ, ಭಾವಾರ್ಥ, ತಾತ್ಪರ್ಯ, ಭಾಷ್ಯ ಎಲ್ಲವನ್ನು ಹೇಳ್ತಾ ಇದ್ದೆ. ನಾನು ಉತ್ಪತ್ತಿ ಅಸಂಭವಾತ್ ಮಾಡಿದೆ, ತಪ್ಪು. ಉತ್ಪತ್ತಿ ಅಸಂಭವಾತ್ ಇದ್ದಿದ್ದರೆ ಉತ್ಪತ್ತಿ ಅಸಂಭವಾತ್ ಆಗಬೇಕಾಗಿತ್ತು, ಹಾಗಿಲ್ಲ. ಆದ್ದರಿಂದ ಉತ್ಪತ್ತಿ ಅಸಂಭವಾತ್ ಪದಚ್ಛೇದ ಮಾಡಬಾರದು. ಆಮೇಲೆ ಏನ್ ಮಾಡಿದೆ, ಉತ್ಪತ್ತಿ ಅಸಂಭವಾತ್ ಮಾಡಿದೆ. ಅದು ಸಂಧಿಚ್ಛೇದವಾಗಿ ಮಾಡಿದ್ದು, ನಾ ಹೇಳಿದ್ದು ಪದಚ್ಛೇದ ಮಾಡುವಂತ, ಉತ್ಪತ್ತಿ ಎನ್ನುವಂತ ಪದವೇ ಇಲ್ಲ ಅನ್ಬಿಟ್ಟು. ಬಾ, ಉತ್ಪತ್ತಿ ಎನ್ನುವಂತ ಶಬ್ದವಿದೆ, ಉತ್ಪತ್ತಿ ಎನ್ನುವಂತ ಪ್ರಾತಿಪದಿಕವಿದೆ,
ನಾನು ಹೇಳಿದ್ದು ನಿಮಗೆ ಪದಚ್ಛೇದವನ್ನ ಮಾಡು. ಉತ್ಪತ್ತಿ ಅಂತ ಹೇಳಿದ್ರೆ ಲಿಂಗ ವಿಭಕ್ತಿ ವಚನವೇನು ಇಲ್ಲ, ಆದ್ದರಿಂದ ಎರಡೂ ತಪ್ಪಾಯ್ತು ಅಂದ್ಬಿಟ್ರು. ಉತ್ಪತ್ತಿ ಅಸಂಭವಾತ್ ಎನ್ನುವ ಪದಚ್ಛೇದವೂ ತಪ್ಪು, ಉತ್ಪತ್ತಿ ಅಸಂಭವಾತ್ ಎನ್ನುವುದು ತಪ್ಪು ಅಂತ ಹೇಳಿಬಿಟ್ಟು ಪೂಜ್ಯರಾದಂತ ಕಾರುಣ್ಯ ಸಿಂಧುಗಳಾದ ಸದ್ಗುರು ಹೇಳಿದ್ರು ಉತ್ಪತ್ತಿ ಅಸಂಭವಾತ್. ಆದ್ದರಿಂದಲೇ ಒತ್ತಿ ಹೇಳಬೇಕು, ಉತ್ಪತ್ತಿ ಅಸಂಭವಾತ್ ಅಲ್ಲ, ಉತ್ಪತ್ತಿ ಅಸಂಭವಾತ್. ಏಕ ಪದಾತ್ಮಕಂ ಸೂತ್ರಂ, ಸಮಸ್ತ ಪದ, ಇದಕ್ಕೆ ಅನ್ವಯವೇ ಇಲ್ಲ, ಒಂದೇ ಪದವೇ, ಒಂದೇ ಪದವಿದ್ದಾಗ ಅನ್ವಯವಿಲ್ಲ. ನೋಡಿ, ಭಗವಾನ್ ಸೂತ್ರಕಾರರಾದ ಬಾದರಾಯಣಾಚಾರ್ಯರು ಉತ್ಪತ್ತಿ ಅಸಂಭವ ಅಂತ ಹೇಳಿ ಕೈ ಬಿಟ್ಬಿಟ್ರು, ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರವರು ಈ ಅಧಿಕರಣಕ್ಕೆ ಮೊಟ್ಟ ಮೊದಲನೇ ಸೂತ್ರವಿದು. ಈ ಸೂತ್ರವನ್ನ ಅರ್ಥ ಮಾಡಿಕೊಂಡು ಬಾದರಾಯಣಾಚಾರ್ಯರ ಹೃದಯವನ್ನ ಪ್ರವೇಶ ಮಾಡಿ ಈ ಸೂತ್ರವನ್ನ ರಚನೆ ಮಾಡುವಾಗ ಅವರ ಮನಸ್ಸಿನಲ್ಲಿ ಏನಿತ್ತು ಎನ್ನುವುದನ್ನ ಸೊಗಸಾಗಿ ತೋರಿಸ್ಕೊಟ್ಟಿದ್ದಾರೆ. ಒಂದು ವಿಷಯ ಜ್ಞಾಪಕ ಇಟ್ಕೋಬೇಕು, ನಮ್ಮ ಮೊಟ್ಟ ಮೊದಲಿಗೆ ಬಾದರಾಯಣೀಯ ವೇದಾಂತ ಮೀಮಾಂಸಾ ಸೂತ್ರಗಳಿಗೆ ಭಾಷ್ಯವನ್ನು ಬರೆದಂತಹ ಮಹಾತ್ಮರು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರನ್ನ ಸ್ಮರಣೆ ಮಾಡದೆ ಹೋದರೆ ಬ್ರಹ್ಮಸೂತ್ರ ಶಂಕರ ಭಾಷ್ಯವೂ ಇಲ್ಲ, ವೇದಾಂತವೂ ಇಲ್ಲ, ಅದ್ವೈತ ಸಿದ್ಧಾಂತವೂ ಇಲ್ಲ. ಆ ಮಹಾತ್ಮರು ಆ 16ನೇ ಎಳೆಯ ವಯಸ್ಸಿನಲ್ಲಿ ಇಂತಹ ಸೊಗಸಾದ ಭಾಷ್ಯವನ್ನು ಬರೆದು ಇಡೀ ಮುಮುಕ್ಷು ಕುಲ ಕೋಟಿಗೆ ಅನುಗ್ರಹ ಮಾಡಿರುವಂತಹ ಮಹಾಕಾರುಣ್ಯ ಸಿಂಧುಗಳು ಅಂತಹ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಪರಮ ಪಾದಾರವಿಂದಗಳಿಗೆ ಅನಂತ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಸಂಸ್ಕೃತ ಭಾಷೆಯಲ್ಲಿ ವಿದ್ವತ್ತಾ ಪೂರ್ಣವಾಗಿ ಶ್ರುತಿ ಯುಕ್ತಿ ಅನುಭವಗಳ ಆಧಾರದಿಂದ ಪದ ವಾಕ್ಯ ಪ್ರಮಾಣ ಶಾಸ್ತ್ರಗಳನ್ನ ಅನುಸರಿಸಿ ಶಂಕರರಿಂದ ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಂತಹ ಬ್ರಹ್ಮಸೂತ್ರ ಶಂಕರ ಭಾಷ್ಯವನ್ನ ಅರಗಿಸಿಕೊಂಡು ಅರ್ಥ ಮಾಡಿಕೊಂಡು ಅನುಭವದಲ್ಲಿ ತಂದುಕೊಂಡು ಅದನ್ನ ಇಡೀ ಕನ್ನಡ ಮುಮುಕ್ಷ ಪ್ರಪಂಚಕ್ಕೆ ಅನುಗ್ರಹ ಮಾಡಿದ ಕನ್ನಡ ಶಂಕರರು ಅಂತಂದ್ರೆ ನನ್ನ ನಿಮ್ಮೆಲ್ಲರ ಪರಮ ಪೂಜ್ಯ ಸದ್ಗುರು ವರೇಂದ್ರರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಇಬ್ಬರು ಮಹಾತ್ಮರೇ, ಇಬ್ಬರು ಜ್ಞಾನಿ ಪುಂಗವರೇ. ಅರ್ಥ ಮಾಡ್ತಾ ಇದ್ದೀನಿ. ಉತ್ಪತ್ತೇ ಅಸಂಭವ, ಉತ್ಪತ್ತಿ ಅಸಂಭವ, ತಸ್ಮಾತ್ ಉತ್ಪತ್ತಿ ಅಸಂಭವಾತ್. ಉತ್ಪತ್ತೇ ಅಸಂಭವ, ಇಂಪಾಸಿಬಿಲಿಟಿ ಆಫ್ ದ ಬರ್ತ್. ಏನಾಗಂದ್ರೆ ಉತ್ಪತ್ತಿಯ ಸಂಭವವಿಲ್ಲದ್ದರಿಂದ ಅವನಿಗೆ ಉತ್ಪತ್ತಿಯು ಸಂಭವಿಸುವುದಿಲ್ಲವಾದ್ದರಿಂದ ಪ್ರತಿಜ್ಞೆನೂ ಇಲ್ಲ. ಯಾರ ಮತ ಅಂತಲೂ ಹೇಳ್ತಾ ಇಲ್ಲ. ಇಷ್ಟು ಹೇಳ್ಬಿಟ್ರು ಸೂತ್ರಕಾರ, ಉತ್ಪತ್ತಿಯೋ ಜನ್ಮವೋ ಅಥವಾ ಹುಟ್ಟು ಅವನಿಗೆ ಸಂಭವಿಸುವುದಿಲ್ಲವಾದ್ದರಿಂದ ಪ್ರತಿಜ್ಞೆ ಏನು? ಭಾಗವತ ಸಂಪ್ರದಾಯದ ಮತವು ಸರಿಯಲ್ಲ. ಜೋಡಿಸ್ಕೋಬೇಕು ಭಾಷ್ಯವತ್ತ ನೋಡಿ ಮಜಾ. ಯಶಾಂ ಅಪ್ರಕೃತಿ ಅಧಿಷ್ಠಾತ ಕೇವಲ ನಿಮಿತ್ತ ಕಾರಣ ಈಶ್ವರ ಅಭಿಮತ ತೇಷಾಂ ಪಕ್ಷ ಪ್ರತ್ಯಾಖ್ಯಾತ. ಯಾರು ಬ್ರಹ್ಮವನ್ನ ಜಗತ್ತಿಗೆ ಕೇವಲ ಅಧಿಷ್ಠಾತವಾಗಿದ್ದಾನೆ, ಪ್ರಕೃತಿಯಲ್ಲ ಉಪಾದಾನ ಕಾರಣವಲ್ಲ ಅಂತ ಹೇಳ್ತಾ ಇದ್ದಾರೋ ಅಂತವರ ಮತವನ್ನ ಹಿಂದಿನ ಅಧಿಕರಣದಲ್ಲಿ ತಿರಸ್ಕಾರ ಮಾಡಿ ಆಯಿತು ಎಂದು ಪತ್ಯಧಿಕರಣದಲ್ಲಿ ತಿರಸ್ಕಾರ ಮಾಡಿ ಆಯಿತು. ಈಗ ಯಶಾಂ ಪುನಃ ಪ್ರಕೃತಿಶ್ಚ ಅಧಿಷ್ಠಾತ ಚ ಉಭಯಾತ್ಮಕಂ ಕಾರಣ ಈಶ್ವರ ಅಭಿಮತ ತೇಷಾಂ ಪಕ್ಷ ಇದಾನೀಂ ಪ್ರತ್ಯಾಖ್ಯಾಯತೆ. ಶಂಕರ ಭಾಷ್ಯ ಓದ್ತಾ ಇದ್ರೆ ಬ್ರಹ್ಮಾನಂದ ತುಂಬಾ ಸಂತೋಷವಾಗುತ್ತೆ.
ತಟಸ್ಥೇಶ್ವರವಾದಿಗಳನ್ನ ಖಂಡನೆ ಮಾಡಿ ಈಗ ಭಾಗವತ ಸಂಪ್ರದಾಯದವರ ಮತವನ್ನು ಖಂಡನೆ ಮಾಡ್ತಾ ಇದ್ದಾರೆ. ಏನ್ ವಿಶೇಷ ಅಂದ್ರೆ, ತಟಸ್ಥೇಶ್ವರವಾದಿಗಳು ಈಶ್ವರನನ್ನ ಜಗತ್ತಿಗೆ ಕೇವಲ ನಿಮಿತ್ತ ಕಾರಣ ಅಧಿಷ್ಠಾತ್ವ ಅಂತ ಹೇಳಿಬಿಟ್ರು. ಅವರು ಉಪಾದಾನ ಕಾರಣ ಅಂತ ಒಪ್ಪಿಕೊಳ್ಳಲಿಲ್ಲ. ಇದನ್ನ ನೋಡಿಕೊಂಡು ಭಾಗವತ ಸಂಪ್ರದಾಯದವರು ಹೇಳ್ತಾ ಇದ್ದಾರೆ, ಸ್ವಾಮಿ ನಾವು ನಿಮ್ ಹತ್ರ ಇದ್ದೇವೆ, ವೇದಾಂತಿಗಳಾದ ನೀವು ಬ್ರಹ್ಮವನ್ನ ಜಗತ್ತಿಗೆ ಉಪಾದಾನ ಕಾರಣ ನಿಮಿತ್ತ ಕಾರಣ ಅಂತ ಹೇಳ್ತೀರ, ನಾವು ಅದನ್ನ ಹೇಳ್ತಾ ಇದ್ದೇವೆ. ಆದ್ರಿಂದ ನಾವು ನೀವು ಒಂದೇ, ಆದರೆ ನಿಮ್ಮ ವೇದಾಂತ ಸಿದ್ಧಾಂತ ನಮ್ಮ ಮತಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ತಾ ಇದ್ದಾನೆ ಪೂರ್ವಪಕ್ಷಿ. ಯಶಾಂ ಪುನಃ ಸೇರಿಸ್ಕೊಳ್ಳಿ, ಯಶಾಂ ಭಾಗವತಾನಾಂ, ಯಾವ ಭಾಗವತ ಸಂಪ್ರದಾಯದವರಿಗೆ ಈಶ್ವರನು ಪ್ರಕೃತಿಶ್ಚ ಉಪಾದಾನ ಕಾರಣವೂ ಆಗಿದ್ದಾನೆ, ಅಧಿಷ್ಠಾತಾಚ ನಿಮಿತ್ತ ಕಾರಣವೂ ಆಗಿದ್ದಾನೆ ಅಂತ ಆಗಿದೆಯೋ ಅಭಿಮತ. ತೇಷಾಂ ಪಕ್ಷ, ಅವರ ಅಭಿಪ್ರಾಯವು ಅವರ ಮತವು ಈಗ ಸೂತ್ರಕಾರರಿಂದಲೂ ಭಾಷ್ಯಕಾರರಿಂದಲೂ ಕೂಡ ಪ್ರತ್ಯಾಖ್ಯಾಯತೆ ತಿರಸ್ಕ್ರಿಯತೆ ತಿರಸ್ಕಾರ ಮಾಡಲ್ಪಡುತ್ತದೆ. ಏನ್ ನೋಡ್ಬೇಕಿಲ್ಲಿ ಅಂದ್ರೆ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಎಷ್ಟು ಸೂಕ್ಷ್ಮವಾಗಿ ಗೋಲ್ಡನ್ ಲೈನ್ ಅಂತ ಹೇಳ್ತೀವಲ್ಲ, ಸುವರ್ಣ ರೇಖಾ, ಒಂದು ಚೂರು ದಾರಿ ತಪ್ಪಿದ್ರು ದಾರಿ ತಪ್ಪಿದ್ದೀರಾ ಅಂತ ತೋರಿಸ್ತಾರೆ. ಇಲ್ಲಿ ಸಿದ್ಧಾಂತ ನಿರ್ಣಯ ಮಾಡುವ ವಿಷಯದಲ್ಲಿ ನೋ ಕ್ವಶನ್ ಆಫ್ ಕಾಂಪ್ರಮೈಸಿಂಗ್. ಆಯ್ತಪ್ಪ ಪರವಾಗಿಲ್ಲ, ನೀವ್ ಹೇಳೋದು ಸರಿಯಾಗಿದೆ, ನಾವ್ ಹೇಳೋದು ಸರಿಯಾಗಿದೆ ಅಂತ ಹೇಳಿಬಿಟ್ರೆ ಅದು ವೇದಾಂತ ಸಿದ್ಧಾಂತವಲ್ಲ, ಕಲಸ ಮೇಲೋಗ. ಒಂದು ಚೂರೇನಾದರೂ ಅದ್ವೈತ ವೇದಾಂತ ಸಿದ್ಧಾಂತಕ್ಕೆ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನ ಅರ್ಥ ಮಾಡಿಕೊಳ್ಳದೆ ಹೇಳಿದ್ರೆ ಗಪ್ಪಂತ ಹೇಳಿದ್ದಾರೆ ಶಂಕರಾಚಾರ್ಯ. ಇದು ಬಹಳ ಚೆನ್ನಾಗಿದೆ ಅಧಿಕರಣ. ನೋಡ್ತಾ ಹೋದ್ರೆ ಏನು ಅದ್ವೈತ ವೇದಾಂತಿಗಳಿಗೂ ಭಾಗವತ ಸಂಪ್ರದಾಯದವರಿಗೂ ಒಂದೇ ಅಭಿಪ್ರಾಯವಿದೆಯಲ್ಲ ಅಂತ ತೋರುತ್ತೆ. 98% ಹತ್ತಿರದಲ್ಲಿದ್ದಾರೆ, 2% ದೂರದಲ್ಲಿದೆ. ಸಾಂಖ್ಯರು ಕಾಪಿಲ ಸಾಂಖ್ಯರು ವೇದಾಂತ ದರ್ಶನಕ್ಕೆ 97% ಹತ್ರ ಇದ್ದಾರೆ, ಇನ್ನು 3% ದೂರ. ಆ 3% ಇಂದ ಶಂಕರಾಚಾರ್ಯರು ಸಾಂಖ್ಯರನ್ನ ವೇದಾಂತ ದ್ರೋಹಿಗಳು ಅಂತ ಕರೀತಾರೆ. ಆ 3% ನಲ್ಲೇ ವೇದಾಂತ ಹಾಳು ಮಾಡಿಬಿಟ್ಟಿದ್ದಾರೆ ಸಾಂಖ್ಯರು. ಬಹಳ ಹುಷಾರಾಗಿ ಹೋಗ್ಬೇಕು, ಸಮುದ್ರವನ್ನ ದಾಟಬೇಕಾಗಿದೆ, ಶತಯೋಜನೆ ವಿಸ್ತೀರ್ಣವಾಗಿದೆ. ಒಬ್ಬ ಹೇಳ್ದ, ನಾನು 98 ಯೋಜನೆ ಹಾರಬಲ್ಲೆ, ಇನ್ನು 2 ಯೋಜನೆ ಆಗುವುದಿಲ್ಲ. ಅವನಿಗೇನ್ ಗತಿ, ಸಮುದ್ರವೇ ಗತಿ, ಒಂದು ಯೋಜನವನ್ನ ಹಾರಬೇಕು. ಹಾಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮತ್ತು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಇಬ್ಬರೂ ಕೂಡ ವೇದಾಂತ ದರ್ಶನ ಸಾಗರವನ್ನ ಸಂಪೂರ್ಣವಾಗಿ ದಾಟಿ ದನವನ್ನ ಸೇರಿ ನಮ್ಮನ್ನು ದರ ಸೇರಿಸ್ತಾ ಇದ್ದಂತ ಮಹಾತ್ಮರು ಇಬ್ಬರೂ ಕೂಡ ವೇದಾಂತ ದರ್ಶನಕ್ಕೆ 2 ದೃಷ್ಟಿ ಇದ್ದಾನೆ. ನಾನು ಪೂರ್ವ ಪಕ್ಷ ಕೇಳ್ತಾ ಇದ್ದಾನೆ, ಶ್ರುತಿ ಸಮಾಶ್ರಯಣೇನಾಪಿ ಏವಂ ರೂಪ ಏವ ಈಶ್ವರ ಪ್ರಾಂಗ್ ನಿರ್ಧಾರಿತ ಪ್ರಕೃತಿಶ್ಚ ಅಧಿಷ್ಠಾತಾಚ ಇತಿ. ಸ್ವಾಮಿ ನೀವು ಕೂಡ ವೇದಾಂತಿಗಳು ಇಂದಿನ ಅಧಿಕರಣಗಳಲ್ಲಿ ಪರಬ್ರಹ್ಮವನ್ನ ಜಗತ್ತಿಗೆ ಉಪಾದಾನ ಕಾರಣವೂ ಆಗಿದೆ ನಿಮಿತ್ತ ಕಾರಣವೂ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ, ನಾವು ಅದನ್ನೇ ಹೇಳ್ತಾ ಇದ್ದೇವಲ್ಲ. ನೀವು ಶ್ರುತಿಯನ್ನನುಸರಿಸಿ ಹೇಳ್ತಾ ಇದ್ದೀರಾ, ನಾವು ಪಾಂಚರಾತ್ರ ಆಗಮದ ಬಲದಿಂದ ತೀರ್ಮಾನ ಮಾಡ್ತಾ ಇದ್ದೇವೆ. ಏನಂತ, ವಾಸುದೇವನೆಂಬ ಪರಮೇಶ್ವರನೇ ಜಗತ್ತಿಗೆ ಉಪಾದಾನ ಕಾರಣವೂ ಆಗಿದ್ದಾನೆ ನಿಮಿತ್ತ ಕಾರಣವೂ ಆಗಿದ್ದಾನೆ ಅಂತ ಹೇಳ್ತಾ ಇದ್ದೇವೆ. ತಟಸ್ಥೇಶ್ವರವಾದಿಗಳ ಮತದಲ್ಲಿ ದೋಷ ಉಂಟು, ಅವರು ಪರಮೇಶ್ವರನನ್ನ ನಿಮಿತ್ತ ಕಾರಣ ಮಾತ್ರ ಅಂತ ಹೇಳಿಬಿಟ್ಟು ಉಪಾದಾನ ಅಂತ ಹೇಳ್ತಾ ಇಲ್ಲ. ಆದ್ರೆ ನಾವು ಮಾತ್ರ ಎರಡನ್ನು ಹೇಳ್ತಾ ಇದ್ದೇವಲ್ಲ. ಶ್ರುತಿ ಸಮಾಶ್ರಯಣೇನ, ಶ್ರುತಿಯನ್ನ ಆಶ್ರಯ ಮಾಡಿಕೊಂಡು ಶ್ರೌತ ಪ್ರಾಮಾಣ್ಯದಿಂದ ನೀವು ಪರಮೇಶ್ವರನನ್ನ ಪರಬ್ರಹ್ಮವನ್ನ ಜಗತ್ತಿಗೆ
ಉಪಾದಾನ ನಿಮಿತ್ತ ಅಂತ ಹೇಳ್ತಾ ಇದ್ದೀರ. ನಾವು ಕೂಡ ಶ್ರುತ್ಯನುಸಾರಿಣಿ ಚ ಸ್ಮೃತಿ, ಶ್ರುತಿಯನ್ನ ಅನುಸರಿಸಿರುವಂತ ಪಾಂಚರಾತ್ರ ಆಗಮೇವೆ ಮುಂತಾದ ಸ್ಮೃತಿಯ ಬಲದಿಂದ ನಾವು ಕೂಡ ಪರಮೇಶ್ವರನನ್ನ ನಿಮಿತ್ತ ಕಾರಣ ಉಪಾದಾನ ಅಂತ ಹೇಳ್ತಾ ಇದ್ದೇವಲ್ಲ, ಯಾವ ನಮ್ಮನ್ನು ಖಂಡನೆ ಮಾಡ್ತೀರಾ? ನಮ್ಮಲ್ಲಿ ದೋಷ ಇಲ್ವಲ್ಲ ಅಂದ್ರೆ ಅಲ್ಲಿ ದೋಷವಿಲ್ಲ, ಮುಂದೆ ದೋಷವಿದೆ. ದೋಷವಿಲ್ಲದ ಭಾಗ 97, ದೋಷವಿರುವಂತ ಭಾಗ 3%. ಆ 3% ಇಂದಲೇ ಇಡೀ ವೇದಾಂತಕ್ಕೆ ದ್ರೋಹ ಉಂಟಾದಂತೆ ಆಗಿದೆ. ಭಾಗವತ ಸಂಪ್ರದಾಯದ ಮತದಲ್ಲಿ ಬಹಳ ಒಳ್ಳೆಯ ಗುಣಗಳಿವೆ, ಆದರೆ ಕೆಲವು ದೋಷಗಳಿವೆ, ಅದನ್ನು ತೋರಿಸ್ತಾರೆ. ಬಹಳ ಚೆನ್ನಾಗಿದೆ. ತತ್ ಕಸ್ಯ ಹೇತೋಹ ಏಷಃ ಪಠ್ಯಃ ಪ್ರತ್ಯಾಚಿಕ್ಷಾಸಿತಃ ಇತಿ. ಪ್ರತ್ಯಾಚಿಕ್ಷಾಸಿತಃ ಪೂಜ್ಯರಾದಂತಹ ಸದ್ಗುರುಗಳು ಮಗು ಇದಕ್ಕೆ ವ್ಯುತ್ಪತ್ತಿ ಬರ್ಕ ಅಂತ ಹೇಳಿದ ನನಗೆ. ಪ್ರತ್ಯಾಖ್ಯಾತುಂ ಇಷ್ಟ ಪ್ರತ್ಯಾಚಿಕ್ಷಾಸಿತ ದಿ ವ್ಯೂ ಆಫ್ ಭಾಗವತ ಸಂಪ್ರದಾಯ ಈಸ್ ಇಂಟೆಂಡೆಡ್ ಟು ಬಿ ರೆಫ್ಯೂಟೆಡ್. ಪ್ರತ್ಯಾಖ್ಯಾತುಂ ಇಷ್ಟ ಇದನ್ನ ತಿರಸ್ಕಾರ ಮಾಡಬೇಕು ಅಂತ ಹೊರಟಿದ್ದಾರೆ ಶಂಕರಾಚಾರ್ಯರು. ಯಾಕೆ ಸ್ವಾಮಿ ನಮ್ಮ ಮೇಲೆ ಯಾಕೆ ನಿಮಗೆ ದ್ವೇಷ? ಕಸ್ಯ ಹೇತು? ನಾವು ಕೂಡ ನಿಮ್ಮಂತೆಯೇ ಬ್ರಹ್ಮವನ್ನ ವಾಸುದೇವನನ್ನ ಜಗತ್ತಿಗೆ ಉಪಾದಾನ ಕಾರಣ ನಿಮಿತ್ತ ಕಾರಣ ಅಂತ ಹೇಳ್ತಾ ಇರ್ಬೇಕಾದ್ರೆ ವೈಷಮ್ಯ ಹೇತಸ್ ಯಾಕೆ ನಮ್ಮ ದ್ವೇಷ ಮಾಡ್ತಾ ಇದ್ದೀರಾ ಅಂದರೆ ಅಪ್ಪ ಸ್ವಲ್ಪ ಶಾಂತವಾಗಿ ಹೇಳ್ತೇವೆ ಎಂದು. ಉಚ್ಯತೆ ಯದ್ಯಪಿ ಏವಂ ಜಾತೀಯಕ ಅಂಶಃ ಸಮಾನತ್ವಾತೆ ನ ವಿಸಂವಾದ ಗೋಚರೋ ಭವತಿ ಅಸ್ತಿತು ಅಂಶಾಂತರಂ ವಿಸಂವಾದ ಸ್ಥಾನಂ ಇತ್ಯತಃ ತತ್ ಪ್ರತ್ಯಾಖ್ಯಾನಾಯ ಆರಂಭ. ಶಂಕರಾಚಾರ್ಯರು ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ. ಶಂಕರಾಚಾರ್ಯರು ಸೋಷಿಯಲ್ಲ ಮಾತಾಡಿ, ಹೌದಪ್ಪ ನೀವು ಹೇಳುವಂತೆ ನೀವುಗಳು ಕೂಡ ಬ್ರಹ್ಮವನ್ನ ಜಗತ್ತಿಗೆ ನಿಮಿತ್ತ ಉಪಾದಾನ ಅಂತ ಹೇಳ್ತಾ ಇದ್ದೀರ. ಆ ಅಂಶದಲ್ಲಿ ನಮ್ ಯಾವ ವಿರೋಧವೂ ಇಲ್ಲ. ಆ ಅಂಶವನ್ನ ನಾವು ವಿ ಡೂ ಹ್ಯಾಪಿಲಿ ಆಕ್ಸೆಪ್ಟ್ ಒಪ್ಕೊಳ್ತೇವೆ. ಆದರೆ ಅಸ್ತಿತು ಅಂಶಾಂತರಂ ಈ ಅಂಶವಿಲ್ಲದೆ ಅನ್ಯ ಅಂಶ ಅಂಶಾಂತರಂ ಬೇರೆ ಅಂಶವಿದೆ, ಬೇರೆ ಸಿದ್ಧಾಂತವಿದೆ, ಅದು ವಿಸಂವಾದ ಸ್ಥಾನಂ ವೇದಾಂತ ದರ್ಶನಕ್ಕೆ ವಿರುದ್ಧವಾಗಿರುವಂತಹ ಅಭಿಪ್ರಾಯವುಳ್ಳದ್ದು. ಅದನ್ನ ತಿರಸ್ಕಾರ ಮಾಡುವುದಕ್ಕಾಗಿ ಭಗವಾನ್ ಸೂತ್ರಕಾರರು ಈ ಅಧಿಕರಣವನ್ನ ಪ್ರಾರಂಭ ಮಾಡುತ್ತಿದ್ದಾರೆ. ಬಹಳ ಜನ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದು ಪೂಜ್ಯರಾದ ಸದ್ಗುರುಗಳು, ನನ್ನ ಪರಮ ಪೂಜ್ಯ ಸದ್ಗುರು ವರೇಂದ್ರರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಪೂರ್ವಾಶ್ರಮದಲ್ಲಿ ಭಾಗವತ ಸಂಪ್ರದಾಯದವರು. ಸ್ವಾರಸ್ಯವೇ ಹೇಳಪ್ಪ ಮಗು, ನಾನು ಭಾಗವತ ಸಂಪ್ರದಾಯದವನು. ಆ ಕ್ರಮದಲ್ಲಿ ಪೂರ್ವಾಶ್ರಮದಲ್ಲಿ ಆರಾಧನೆ ಮಾಡ್ತಾ ಇದ್ದು. ಅವರಿಗೆ ವಾಸುದೇವ ಭಗವಂತನೇ ದೇವರು, ಕೃಷ್ಣನೇ ದೇವರು, ಕೃಷ್ಣನ ಆರಾಧನೆಯನ್ನೇ ಮಾಡ್ಬೇಕು. ಈ ಪಂಚಾಯತನ ಪೂಜೆಯಲ್ಲಿ ಮಧ್ಯೆ ಶ್ರೀಕೃಷ್ಣನನ್ನು ಇಟ್ಬಿಟ್ಟು ಸುತ್ತಲೂ ಕೂಡ ಶಿವ ಅಂಬಿಕಾ ಗಣಪತಿ ಸೂರ್ಯ ಇಟ್ಕೊಂಡು ಪೂಜೆ ಮಾಡ್ತಾರೆ ಪೂರ್ವಾಶ್ರಮದಲ್ಲಿ. ನಾನು ಭಾಗವತ ಸಂಪ್ರದಾಯದವನು, ಕಟ್ಟ ಭಾಗವತ ಸಂಪ್ರದಾಯಿ, ಆದರೆ ಸಿದ್ಧಾಂತದಲ್ಲಿ ನಾನು ಅದನ್ನು ಒಪ್ಪುವುದಿಲ್ಲ ಅಂತ. ಅನುಷ್ಠಾನ ಬೇರೆ, ಜಪ ತಪ ಪೂಜೆ ಇತ್ಯಾದಿ ಏಕಾದಶಿ ಅನುಷ್ಠಾನ ಮಾಡುವಾಗ ಭಾಗವತ ಸಂಪ್ರದಾಯ, ಸಿದ್ಧಾಂತದ ವಿಷಯದಲ್ಲಿ ಮಾತ್ರ ಭಾಗವತ ಸಂಪ್ರದಾಯವನ್ನ ನಾನು ಒಪ್ಪುವುದಿಲ್ಲ, ಶಾಂಕರ ಸಂಪ್ರದಾಯವನ್ನೇ ಒಪ್ತೇನೆ ಎಂದು ಹೇಳ್ತಾ ಇದ್ರು. ಇದು ಪರಮಾಶ್ಚರ್ಯ. ಅತಃ ಭಾಗವತ ಸಂಪ್ರದಾಯದವರಾಗಿ ಗುರುಗಳವರು ಅವರ ಇಡೀ ವಂಶದವರೆಲ್ಲರೂ ಕೂಡ ಭಾಗವತ ಸಂಪ್ರದಾಯದ ಕ್ರಮದಿಂದ ಪೂಜಾದಿಗಳು ಮಾಡ್ತಾ ಇದ್ರು. ಅದು ಒಂದು ವಿಷಯವಾಯಿತು. ಸೈದ್ಧಾಂತಿಕವಾಗಿ ತತ್ವ ವಿಚಾರವನ್ನ ಮಾಡುವಾಗ ಅನೇಕ ದೋಷಗಳಿವೆ ಅಂತ ತೋರಿಸ್ತಾ ಇದ್ದಾರೆ. ಚೆನ್ನಾಗಿದೆ, ನಾಲ್ಕು ಸೂತ್ರ ಇದೆ, ಮುಂದುವರಿಸ್ತಾ ಇದ್ದೇನೆ. ತತ್ರ
ಭಾಗವತಾಮನ್ಯಂತೆ. ನೋಡಿ ಶಂಕರಾಚಾರ್ಯ ಎಷ್ಟು ದೊಡ್ಡವರು ಅಂದ್ರೆ, ತಟಸ್ಥೇಶ್ವರವಾದವನ್ನ ಖಂಡನೆ ಮಾಡುವಾಗ ತಟಸ್ಥೇಶ್ವರವಾದವನ ಅನುವಾದ ಮಾಡಿಕೊಡ್ತಾರೆ, ಜೈನ ಮತ ಖಂಡನೆ ಮಾಡುವಾಗ ಜೈನ ಮತವನ್ನ ಅನುವಾದ ಮಾಡಿಕೊಡ್ತಾರೆ, ಬೌದ್ಧ ಮತ ಖಂಡಿಸುವಾಗ ಬೌದ್ಧ ಮತ ಅನುವಾದ ಮಾಡಿಕೊಂಡು ಸರಿಯೇನಪ್ಪ ನೀವು ಹೇಳ್ತಾ ಇದ್ದಿರ್ತಾನೆ ಅನ್ಕೊಂಡು ಖಂಡನೆ ಮಾಡ್ತಾರೆ. ಪ್ರಕೃತ ಭಾಗವತ ಮನ್ಯಂತೆ, ಜ್ಞಾಪಕ ಇಟ್ಕೊಳ್ಳಿ, ಭಾಗವತ ಎನ್ನುವ ಮಾತಿಗೆ ಭಗವದ್ ಭಕ್ತರು ಅಂತ ಅರ್ಥವಲ್ಲ, ಭಾಗವತ ಪುರಾಣವನ್ನ ಒಪ್ಪಿಕೊಂಡು ಅದರಂತೆ ವಿಚಾರ ಮಾಡುವವರು ಅಂತ ಅರ್ಥವಲ್ಲ. ಇವರೊಂದು ಸಂಪ್ರದಾಯಾನುಷ್ಠಾನಾನುಸಾರವಾಗಿ ತಮ್ಮ ಅನುಷ್ಠಾನ ಮಾಡುತ್ತಾ ಒಂದು ಸಿದ್ಧಾಂತ ಮಾಡಿಕೊಂಡಿದ್ದಾರೆ. ಆ ಭಾಗವತ ಸಂಪ್ರದಾಯದ ಸಿದ್ಧಾಂತವನ್ನ ಅನುವಾದ ಮಾಡ್ತಾ ಇದ್ರು. ತತ್ರ ಈಗ ಭಾಗವತಾ ಮನ್ಯಂತೆ, ಭಾಗವತರು ಹೀಗೆ ಅಭಿಪ್ರಾಯ ಪಡುತ್ತಾರೆ. ನೋಡಿ ಏನು ಅರ್ಥ, ಫಸ್ಟ್ ಮುಖ್ಯವಾದ ಅಂಶ ಇದು. ಭಗವಾನೇವ ಏಕ ವಾಸುದೇವ ನಿರಂಜನ ಜ್ಞಾನ ಸ್ವರೂಪ ಪರಮಾರ್ಥ ತತ್ವ ಸಹ ವಾಸುದೇವ ಚತುರ್ಧ ಆತ್ಮಾನಂ ವಿಭಜ್ಯ ಪ್ರತಿಷ್ಠಿತ ವಾಸುದೇವ ವ್ಯೂಹ ರೂಪೇಣ ಸಂಕರ್ಷಣ ವ್ಯೂಹ ರೂಪೇಣ ಪ್ರದ್ಯುಮ್ನ ವ್ಯೂಹ ರೂಪೇಣ ಅನಿರುದ್ಧ ವ್ಯೂಹ ರೂಪೇಣ ಚ ಇತಿ ಭಾಗವತ ಮನ್ಯಂತೆ. ಇಷ್ಟನ್ನು ಸ್ವಾಮಿಗಳವರು ನನ್ನ ಗುರುಗಳು ಚೆನ್ನಾಗಿ ಹೇಳ್ತಾ ಇದ್ರು, ಇಷ್ಟನ್ನು ಮಾಡಿದೇವಪ್ಪ ನಾವು. ಆದರೆ ಇದು ಶಾಂಕರಾದ್ವೈತ ವೇದಾಂತ ಸಿದ್ಧಾಂತಕ್ಕೆ ಅನುಗುಣವಾದ ಸಿದ್ಧಾಂತವಲ್ಲ. ಭಾಗವತ ಕಿಮ್ಮನ್ಯಂತೆ, ಭಗವಾನೇವ ಏಕ ವಾಸುದೇವ, ಒಬ್ಬನೇ ಭಗವಂತ, ಅವನಿಗೆ ಭಾಗವತ ಸಂಪ್ರದಾಯದವರು ಕೊಟ್ಟಿರುವ ಹೆಸರು ವಾಸುದೇವ. ಪರಂಬ್ರಹ್ಮನಲ್ಲ ಅವರು, ವಾಸುದೇವ ಭಗವಾನ್ ಏಕಯೇವ. ಹೇಗಿದ್ದಾನೆ? ನಿರಂಜನ ಜ್ಞಾನ ಸ್ವರೂಪ, ಸರ್ವಜ್ಞ ಸ್ವರೂಪನಾಗಿ ವಿಜ್ಞಾನಗನ ಸ್ವರೂಪನಾಗಿದ್ದಾನೆ. ಅವನೊಬ್ಬನೇ ಪರಮಾರ್ಥ ತತ್ವ, ನಿಜವಾಗಿರುವ ತತ್ವ. ನಾವು ಅದನ್ನೇ ಹೇಳ್ತೇವೆ, ಏಕೋದೇವ ಸರ್ವಭೂತೇಶು ಗೂಢ ಏಕಮೇವಾ ದ್ವಿತೀಯಂ ಬ್ರಹ್ಮ. ಇದನ್ನ ಭಾಗವತ ಸಂಪ್ರದಾಯದವರು ಹೇಳ್ತಾರೆ. ಮುಂದೆ ನೋಡಿ, ಸಹ ಆ ವಾಸುದೇವನು ತನ್ನನ್ನ ನಾಲ್ಕು ರೂಪದಿಂದ ಸೃಷ್ಟಿ ಮಾಡಿಕೊಂಡಿದ್ದಾನೆ. ದುರ್ವಾಚ್ಯದಿಂದ ಇದಕ್ಕೆ ಹೆಸರು ಚತುರ್ವ್ಯೂಹ. ವ್ಯೂಹ ಅಂದ್ರೆ ಗುಂಪು, ಕ್ಯಾಟಗರಿ, ನಾಲ್ಕು ಗುಂಪ ಸೃಷ್ಟಿ ಮಾಡಿಕೊಂಡಿದ್ದಾನೆ. ಸಹ ಆತ್ಮಾನಂ, ಆ ವಾಸುದೇವ ಭಗವಂತನು ತನ್ನನ್ನು ಚತುರ್ಧ, ನಾಲ್ಕು ವಿಧವಾಗಿ ಪರಿಭಜ್ಯ ವಿಂಗಡೆ ಮಾಡಿಕೊಂಡು ಪ್ರತಿಷ್ಠಿತ ಇದ್ದಾನೆ. ಯಾವ್ಯಾವುದು? ಒಂದು ವಾಸುದೇವ ವ್ಯೂಹ ರೂಪೇಣ, ವಾಸುದೇವ ಎನ್ನುವಂತ ವ್ಯೂಹ ಆ ಸ್ವರೂಪದಿಂದ ಒಂದು ಅವನಿಂದ ಹುಟ್ಟಿರುವಂತ ಜೀವಾತ್ಮ. ಸಂಕರ್ಷಣ ವ್ಯೂಹ ರೂಪೇಣ, ಅವನಿಂದ ಜೀವಾತ್ಮ ಹುಟ್ಟಿದ್ದಾನೆ. ಇವನಿಗೆ ಹೆಸರಾಯಿತು ಸಂಕರ್ಷಣ, ಅವನಿಂದ ಹುಟ್ಟಿದ್ದಾನೆ. ಪ್ರದ್ಯುಮ್ನೋ ನಾಮ ಮನಸ್ಸು, ಪ್ರದ್ಯುಮ್ನೋ ನಾಮ ಮನಃ. ಸಂಕರ್ಷಣ ಎಂಬ ಜೀವಾತ್ಮನಿಂದ ಪ್ರದ್ಯುಮ್ನ ಎನ್ನುವಂತ ಮನಸ್ಸಿನ ರೂಪವಾಗಿರುವ ವಾಸುದೇವನ ತೃತೀಯ ವ್ಯೂಹ ರಚನೆಯಾಗಿದೆ. ಅದರಿಂದ ಪ್ರದ್ಯುಮ್ನಿಂದ ಅನಿರುದ್ಧೋ ನಾಮ ಅಹಂಕಾರ, ಅನಿರುದ್ಧ ಎನ್ನುವಂತ ಅಹಂಕಾರ ಬಂದಿದೆ. ಜ್ಞಾಪಕ ಇಟ್ಕೊಳ್ಳಿ, ಪರಮಾತ್ಮನ ಒಬ್ಬನೇ, ಅವನು ಸರ್ವಜ್ಞ, ಅವನು ಸರ್ವಶಕ್ತ, ಅವನೇ ಈಶ್ವರ, ಅವನಿಗೆ ವಾಸುದೇವ ಅಂತ ಹೆಸರು. ಅವನು ಅದ್ವಿತೀಯ ಸ್ವರೂಪನಲ್ಲ. ಆಹಾ, ಅವನು ತನ್ನನ್ನೇ ನಾಲ್ಕು ರೂಪದಿಂದ ಇಟ್ಟುಕೊಂಡು ವ್ಯವಸ್ಥಿತನಾಗಿದ್ದಾನೆ. ವಾಸುದೇವ ಭಗವಂತ, ಅವನಿಂದ ಸಂಘರ್ಷಣ ಎನ್ನುವ ಜೀವಾತ್ಮ, ಸಂಘರ್ಷಣ ಎಂಬ ಜೀವಾತ್ಮನಿಂದ ಮನಸ್ಸು, ಮನಸ್ಸೆಂಬ ಪ್ರದ್ಯುಮ್ನಿಂದ ಅಹಂಕಾರ ಎಂದು ಅನಿರುದ್ಧ. ನಾಲ್ಕು ವ್ಯೂಹ ರೂಪದಿಂದಿದ್ದಾನೆ ಎಂದು ಉಪದೇಶ ಮಾಡ್ತಾರೆ ಅವರು. ತೇಷಾಂ, ಈ ನಾಲ್ಕು ವ್ಯೂಹಗಳ ಪೈಕಿ ವಾಸುದೇವ ಪರಾ ಪ್ರಕೃತಿ,
ವಾಸುದೇವನೇ ಪರ ಶ್ರೇಷ್ಠವಾದ ಪ್ರಕೃತಿ ಮೂಲ ಕಾರಣವಾಗಿದ್ದಾನೆ. ಇತರೆ ಸಂಕರ್ಷಣಾದಯ ಉಳಿದವರು ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಇವರೆಲ್ಲರೂ ಕೂಡ ಅವರ ಕಾರ್ಯ. ಯಾರ ಕಾರ್ಯ? ವಾಸುದೇವ ಭಗವಂತನ ಕಾರ್ಯ. ತಂ ಇತ್ತಭೂತಂ ಪರಮೇಶ್ವರಂ ಭಗವಂತಂ ಅಭಿಗಮನ ಉಪಾದಾನ ಇಜ್ಜ ಅಧ್ಯಯನ ಯಾಗೈ ವರ್ಷ ಶತಂ ಇಷ್ಟ ಕ್ಷೀಣ ಶೇಷ ಭಗವಂತಮೇವ ಪ್ರತಿಪದ್ಯತೆ. ಇಂಥ ವಾಸುದೇವ ಭಗವಂತನನ್ನು ಚತುರ್ವ್ಯೂಹ ರೂಪದಿಂದ ಚತುರ್ವ್ಯೂಹ ಚತುರ್ಧ ಇರುವಂತಹ ಇವನನ್ನ ಇವನಿಂದ ಭಗವಂತನನ್ನು ಅಭಿಗಮನ ಹತ್ತಕ್ಕೆ ಹೋಗುವುದು ನಮಸ್ಕಾರ ಮಾಡುವುದು ಉಪಾದಾನ ಅವನಿಗೋಸ್ಕರವಾಗಿ ಎಲ್ಲ ಸಮರ್ಪಣೆ ಮಾಡುವುದು ಹೋಮ ಹವನ ಸ್ವಾಧ್ಯಾಯ ಯೋಗ ಎಲ್ಲವನ್ನೂ ಕೂಡ ಸಾಯುವವರೆಗೂ ವರ್ಷ ಶತಂ 100 ವರ್ಷ ಇಷ್ಟು ಪೂಜೆ ಮಾಡ್ತಾ ಬಂದರೆ ಕ್ಷೀಣ ಕ್ಲೇಶ ಎಲ್ಲಾ ಕ್ಲೇಶಗಳನ್ನು ಕಳೆದುಕೊಂಡು ಭಗವಂತನಾದ ವಾಸುದೇವನನ್ನೇ ಸತ್ತ ಮೇಲೆ ಹೊಂದುತ್ತಾನೆ. ಇದು ಭಾಗವತ ಸಂಪ್ರದಾಯದವರ ಸಿದ್ಧಾಂತ. ತತ್ರ ಇದರ ಮೇಲೆ ಆಕ್ಷೇಪ ಹೇಳ್ತಾ ಇದ್ದ ಶಂಕರಾಚಾರ್ಯರಿಗೆ, ನನಗೆ ಬಹಳ ಚೆನ್ನೋಡ್ತಾ ಇದ್ದೆ, ಸರಿಯಾಗಿದೆಯಲ್ಲ, ಏನ್ ತಪ್ಪಿಲ್ವಲ್ಲ ಅನ್ಸುತ್ತೆ. ಇವರಿಗೆ ವಸ್ತು ತಂತ್ರಜ್ಞಾನದ ಗಂಧವಿಲ್ಲ, ಇವರಿಗೆ ಅಧ್ಯಾರೋಪಾಪವಾದ ಪ್ರಕ್ರಿಯೆ ಗೊತ್ತಿಲ್ಲ, ಇವರಿಗೆ ಕಾರ್ಯಕಾರಣ ಪ್ರಕ್ರಿಯೆಯಾಗಲಿ ಅವಸ್ಥಾತ್ರಯ ಪ್ರಕ್ರಿಯೆಯಾಗಲಿ ವಿಚಾರ ಮಾರ್ಗವಾಗಲಿ ತಿಳಿದಿಲ್ಲ. ಆದರೆ ಬಹಳ ದೊಡ್ಡವರು ಅಂದ್ಕೊಂಡಿದ್ದಾರೆ, ಸ್ವಾಮಿ ನಾವು ನೀವು ಇಬ್ರು ಒಂದಯ್ಯ ಅಂತ ಇದ್ದಾರೆ. ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ನೀವು ತುಂಬಾ ಹತ್ತಿರದಲ್ಲಿದ್ದೀರ, ಆದರೆ ನೀವು ಮಹಾದ್ರೋಹಿಗಳು. ಜ್ಞಾಪಕ ಇಟ್ಕೊಳ್ಳಿ, ಅದ್ವೈತ ವೇದಾಂತ ಸಿದ್ಧಾಂತ ಪರಿಶುದ್ಧವಾದ ಸಿದ್ಧಾಂತ, ಯಾವುದನ್ನು ಬೆರೆಸಬಾರದು. ಇದನ್ನ ಈ ವಸ್ತು ತಂತ್ರಜ್ಞಾನ ವಿಚಾರ ಆತ್ಮೈಕ ತಂತ್ರಜ್ಞಾನದ ಮಹತ್ವ ಇದನ್ನ ಭಗವತ್ಪಾದ ಶಂಕರಾಚಾರ್ಯರವರು ಇದೇ ಬ್ರಹ್ಮಸೂತ್ರದಲ್ಲಿ ಓಂ ತತ್ವ ಸಮನ್ವಯಾತ್ ಅನ್ನುವಂತಹ ಒಂದು ಸೂತ್ರಕ್ಕೆ 25 ಪುಟ ಬರೆದಿದ್ದಾರೆ. ಬಹಳ ಚೆನ್ನಾಗಿದೆ. ಅರಿಷತರು ಸಮನ್ವಯ ಸೂತ್ರ ಭಾಷ್ಯ, ನನಗೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರು ಆ 25 ಪುಟ ಭಾಷ್ಯ ವಾಕ್ಯಗಳನ್ನು ಗಟ್ಟಿ ಮಾಡಿಸ್ಬಿಟ್ಟಿದ್ದಾರೆ. ನಮ್ಗೆ ಅರ್ಥವಾಗ್ಬಿಟ್ರೆ ವೇದಾಂತ ಸಿದ್ಧಾಂತದ ಜೊತೆಯಲ್ಲಿ ಕಾಪ್ಯದ ಸಾಂಖ್ಯ ದರ್ಶನವಾಗಲಿ ಪಾತಂಜಲ ಯೋಗ ದರ್ಶನವಾಗಲಿ ಗೌತಮರ ನ್ಯಾಯ ದರ್ಶನ ಕಣಾದರ ವೈಶೇಷಿಕ ದರ್ಶನ ಪೂರ್ವ ಮೀಮಾಂಸಕರ ಮೀಮಾಂಸಾ ದರ್ಶನ ಜೈನ ಬೌದ್ಧ ಚಾರ್ವಾಕ ತಟಸ್ಥೇಶ್ವರವಾದ ಅಥವಾ ಇವತ್ತಿನ ಭಾಗವತ ಸಂಪ್ರದಾಯ ಯಾವುದು ಎಲ್ಲವೂ ಜೊಳ್ಳು. ಇದು ತುಂಬಾ ಸೂಕ್ಷ್ಮ ವಿಚಾರ. ವಿಚಾರ ಪರರಾದ ಸಾಧಕರಿಗೆ ಭಗವತ್ಪಾದ ಶಂಕರಾಚಾರ್ಯರವರು ವೇದಾಂತ ದರ್ಶನದ ಪೂರ್ಣವನ್ನು ಕೊಡ್ತಾ ಇದ್ದಾರೆ. ಇಷ್ಟು ಭಾಗವತ ಸಂಪ್ರದಾಯದವರ ಸಿದ್ಧಾಂತ. ತತ್ರ ಎತ್ತಾವದುಚ್ಯತೆ ಮಟ್ಟವದರಿಗೆ ಏನ್ ಹೇಳ್ತಾರೆ ಇವರು, ಯೋಸೌ ನಾರಾಯಣ ವಾಸುದೇವ ಭಗವಾನ್ ಪರ ಅವ್ಯಕ್ತ ಪ್ರಸಿದ್ಧ ಪರಮಾತ್ಮ ಸರ್ವಾತ್ಮ ಇತಿ ಸಹ ಆತ್ಮನ ಆತ್ಮಾನಂ ಅನೇಕದಾ ವ್ಯೂಕ್ಷ್ಯ ಅವಸ್ಥಿತ ಇತಿ ತತಿ ನ ನಿರಾಕ್ರಿಯತೆ. ಮೊದಲನೇ ಘಟ್ಟ, ಈ ಭಾಗವತ ಸಂಪ್ರದಾಯದವರು ಒಬ್ಬನೇ ಭಗವಂತ ಅಂತ ಇದ್ದಾನೆ, ಅವನೇ ನಾರಾಯಣ, ಅವನೇ ಪರಮಾತ್ಮ, ಅವನೇ ವಾಸುದೇವ, ಅವನೇ ಶ್ರೀಕೃಷ್ಣ. ಏನ್ ಆಶ್ಚರ್ಯ, ವಾಸುದೇವ ಅಂತಾರೆ, ಭಗವಂತ ಅಂತಾರೆ, ಶ್ರೀಕೃಷ್ಣ ಅಂದ್ಬಿಡುತ್ತೆ. ಶ್ರೀಕೃಷ್ಣನು ಸೋಪಾದಿಕನೋ ನಿರುಪಾದಿಕನೋ? ಸೋಪಾದಿಕ. ವಾಸುದೇವ ಅಂತಾರೆ, ನಿರುಪಾದಿಕ ಅಂತಾರೆ, ಉಪಾದಾನ ಕಾರಣ ಅಂತಾರೆ, ಎಲ್ಲವೂ ಗೊಂದಲ. ಅಧ್ಯಾರೋಪಾಪವಾದ ಪ್ರಕ್ರಿಯೆ ಗೊತ್ತಿಲ್ಲದೆ ಹೋದರೆ ಎಲ್ಲ ಕಲಸ ಮೇಲಾಗುತ್ತೆ. ನಾರಾಯಣ ಅಂತ ಇದ್ದಾನೆ, ಅವನೇ ಭಗವಂತ, ಅವನೇ ಪರಮಾತ್ಮ, ಅವನು ತನ್ನನ್ನೇ ಅನೇಕ ರೂಪದಿಂದ
ರಚಿಸಿಕೊಂಡು ಇದ್ದಾನೆ ಅಂತ ಹೇಳ್ತಾರಲ್ಲ, ಇದನ್ನ ನಾವು ನ ನಿರಾಕ್ರಿಯತೆ ನಿರಾಕರಣೆ ಮಾಡ್ತಾ ಇಲ್ಲ, ಒಪ್ಕೊಳ್ತೇನೆ. ಯಾಕೆ ಅಂದ್ರೆ ಉಪನಿಷತ್ತಿನಲ್ಲಿ ಸಹ ಏಕಥಾ ಭವತಿ ತಿಥಾ ಭವತಿ ಇತ್ಯಾದಿ ಶ್ರುತಿಭ್ಯ, ಇದು ಶೌತವಾಕ್ಯ ಚಾಂದೋಗ್ಯ. ಆ ಒಬ್ಬನೇ ಪರಮಾತ್ಮನು ಏಕಥಾ ಭವತಿ ಒಂದೇ ರೂಪದಿಂದ ತೋರ್ತಾನೆ, ತ್ರಿಥಾ ಭವತಿ ಅನೇಕ ರೂಪಗಳಿಂದ ತೋರುತ್ತಿದ್ದಾನೆ ಎಂದು ಶ್ರುತಿ ಹೇಳುತ್ತಿರುವುದರಿಂದ ಅದನ್ನ ನಾವು ಒಪ್ಪಿಕೊಳ್ತೇವೆ, ಖಂಡನೆ ಮಾಡ್ತಾ ಇಲ್ಲ. ಇತ್ಯಾದಿ ಶ್ರುತಿಭ್ಯ ಪರಮಾತ್ಮನ ಅನೇಕಥಾಭಾವಸ್ಯ ಅಧಿಕ ತತ್ವಾದಿ ಒಬ್ಬನೇ ಭಗವಂತನ ಏತಾವಾನಸ್ಯ ಮಹಿಮಾ ಅಥೋ ಅಜ್ಯಾಯಾಗಿಶ್ಚ ಪುರುಷ ಮುಂತಾದ ಶ್ರುತಿಗಳಲ್ಲಿ ಒಬ್ಬನೇ ಪರಮಾತ್ಮ ಅನೇಕ ರೂಪದಿಂದ ತೋರುತ್ತಿದ್ದಾನೆ ಅಂತ ಹೇಳ್ತಾ ಇದೆಯಲ್ಲ, ಅದನ್ನ ಒಪ್ಪಿಕೊಳ್ತೇವೆ, ಯಾವ ವಿರೋಧವೂ ಇಲ್ಲ. ಯದಪಿ ಇನ್ನೊಂದು ಅಂಶ, ತಸ್ಯ ಭಗವತಃ ಅಭಿಗಮನಾದಿ ಲಕ್ಷಣಂ ಆರಾಧನಂ ಅಜಸ್ತಂ ಅನನ್ಯ ಚಿತ್ತತಯ ಅಭಿಪ್ರೇಯತೆ. ಇಂಥ ಭಗವಂತನನ್ನ ಮನ್ಮನಾಭವ ಮದ್ಭಕ್ತ ಮಧ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಎನ್ನುವಂತೆ ಇದನ್ನು ಒಪ್ಪಿಕೊಳ್ತೇವೆ. ಅಂಥ ಭಗವಂತನನ್ನ ಅಧ್ಯಾತ್ಮ ಸಾಧಕರು ಸಾಯುವವರೆಗೂ ಕೂಡ ನಮಸ್ಕಾರ ಮಾಡಬೇಕು, ಪೂಜೆ ಮಾಡಬೇಕು, ಪ್ರಸನ್ನಾರ್ಘ್ಯವನ್ನು ಕೊಡಬೇಕು, ಧ್ಯಾನವನ್ನು ಮಾಡಬೇಕು, ಜಪವನ್ನು ಮಾಡ್ತಾ ಬಂದ್ರೆ ಅವರಿಗೆ ಮುಕ್ತಿ ಸಿಕ್ಕತ್ತೆ ಅಂತ ಹೇಳ್ತಾರಲ್ಲ, ಇದನ್ನು ಒಪ್ಪಿಕೊಳ್ತೇವೆ. ತದಪಿ ಇದನ್ನು ಕೂಡ ನ ಪ್ರತಿಷಿಧ್ಯತೆ, ನಾವು ಪ್ರತಿಷೇಧ ಮಾಡುತ್ತಿಲ್ಲ, ಖಂಡನೆ ಮಾಡುತ್ತಿಲ್ಲ. ಏಕೆಂದರೆ ಶ್ರುತಿ ಸ್ಮೃತಿಯೋಹೋ ಈಶ್ವರ ಪ್ರಣಿಧಾನಸ್ಯ ಪ್ರಸಿದ್ಧತ್ವಾತಿ, ಶ್ರುತಿಗಳಲ್ಲಿಯೂ ಸ್ಮೃತಿಗಳಲ್ಲಿಯೂ ಕೂಡ ಈಶ್ವರ ಪ್ರಣಿಧಾನವನ್ನು ಒಪ್ಪಿಕೊಂಡಿದ್ದಾರೆ. ಈಶ್ವರ ಆರಾಧನೆ ಮಾಡಬೇಕು, ಈಶ್ವರಾನುಗ್ರಹ ದೇವ ಪುಂಸಾಮದ್ವೈತ ವಾಸನ, ಈಶ್ವರಾರಾಧನೆಯನ್ನ ನಾವುಗಳು ಒಪ್ಪಿಕೊಳ್ತೇವೆ. ಆದರೆ ಮುಂದ್ರೊಳಿ ಯತ್ ಪುನಃ ಇದ ಮುಚ್ಚತೆ, ಅದು ಹೀಗೆ ಹೇಳ್ತಾರಲ್ಲ ಅವರು ಇನ್ನೊಂದು ವಿಷಯ ಏನು, ವಾಸುದೇವಾತೆ ಭಗವತಃ ಸಂಕರ್ಷಣೋ ನಾಮ ಜೀವಃ ಉತ್ಪದ್ಯತೆ. ಸಂಕರ್ಷಣಾತೆ ಜೀವಾತೆ ಪ್ರದ್ಯುಮ್ನೋ ನಾಮ ಮನಃ ಉತ್ಪದ್ಯತೆ, ಪ್ರದ್ಯುಮ್ನಾಚ ಅನಿರುದ್ಧೋ ನಾಮ ಅಹಂಕಾರ ಉತ್ಪದ್ಯತೆ ಇತಿ. ಯತ್ ಪುನಃ ಇದ ಮುಚ್ಚತೆ, ಅಷ್ಟೇ ನಿಂತ್ಬಿಟ್ಟಿದ್ದು ತೊಂದರೆ ಆಗ್ತಾ ಇತ್ತಿಲ್ಲ. ಮುಂದುವರೆ ಹೇಳ್ತಾರೆ ಇವರು, ಆ ವಾಸುದೇವ ಭಗವಂತನಿಂದ ಸಂಕರ್ಷಣ ಎನ್ನುವ ಜೀವಾತ್ಮ ಹುಟ್ಟುತ್ತಾನೆ, ಸಂಕರ್ಷಣ ಎನ್ನುವಂತಹ ಜೀವಾತ್ಮನಿಂದ ಪ್ರದ್ಯುಮ್ನ ಎನ್ನುವಂತಹ ಮನಸ್ಸು ಹುಟ್ಟುತ್ತದೆ, ಪ್ರದ್ಯುಮ್ನ ಎನ್ನುವಂತಹ ಮನಸ್ಸಿನಿಂದ ಅನಿರುದ್ಧ ಎನ್ನುವಂತಹ ಅಹಂಕಾರ ಹುಟ್ಟುತ್ತದೆ, ಹುಟ್ಟುತ್ತದೆ 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 ಅನ್ಬಿಟ್ರು. ಇದನ್ನ ನಾವು ಒಪ್ಪುವುದಿಲ್ಲ. ಅತ್ರ ಭ್ರೂಮ, ಈ ವಿಷಯದಲ್ಲಿ ವಯಂ ಭ್ರೂಮ ನಾವು ಹೇಳ್ತಾ ಇದ್ದೇವೆ. ನ ವಾಸುದೇವ ಸಂಜ್ಞಕಾತೆ ಪರಮಾತ್ಮನಃ ಸಂಕರ್ಷಣ ಸಂಜ್ಞಕಸ್ಯ ಜೀವಸ್ಯ ಉತ್ಪತ್ತಿ ಸಂಭವತಿ. ಅಂಡರ್ಲೈನ್ ಸೂತ್ರ ನೋಡಿ, ಉತ್ಪತ್ತಿ ಸಂಭವಾತೆ ವಾಸುದೇವ ಭಗವಂತನಿಂದ ಸಂಕರ್ಷಣ ಎನ್ನುವ ಜೀವಾತ್ಮನು ಹುಟ್ಟುತ್ತಾನೆ ಅಂತ ಹೇಳ್ತಾ ಇದ್ದೀರಲ್ಲ, ಇದನ್ನ ನಾವು ಒಪ್ಪು. ಜೀವಾತ್ಮನು ಹುಟ್ಟಾ ಇಲ್ಲ, ಜೀವಾತ್ಮನಿಗೆ ಹುಟ್ಟನ್ ಹೇಳಿರುವಂತಹದ್ದು ಅಧ್ಯಾರೋಪ ದೃಷ್ಟಿಯಿಂದ. ಅಂದ್ರೆ ಮಾಡ್ಕೋಬೇಕು ನಾವು, ವಾಸುದೇವ ಸಂಜ್ಞಕ ಪರಮಾತ್ಮನ, ವಾಸುದೇವ ಎನ್ನುವ ಹೆಸರನ್ನು ಉಳ್ಳಂತ ಪರಮಾತ್ಮನಿಂದ ಸಂಕರ್ಷಣ ಎನ್ನುವ ಹೆಸರಿನ ಜೀವಸ್ಯ ಜೀವಾತ್ಮನ ಉತ್ಪತ್ತಿ, ಜೀವಾತ್ಮ ಹುಟ್ಟುತ್ತಾನೆ ಯಾರಿಂದ, ವಾಸುದೇವ ಭಗವಂತನಿಂದ, ಈ ಜೀವಾತ್ಮನಿಂದ. ಮುಂದೆ ಪ್ರದ್ಯುಮ್ನ ಹುಟ್ಟುತ್ತಾನೆ, ಆ ಪ್ರದ್ಯುಮ್ನಿಂದ ಅನಿರುದ್ಧ ಹುಟ್ಟುತ್ತಾನೆ ಅಂತ ಹೇಳ್ತಾ ಇದ್ದಾರಲ್ಲ, ಈ ಹುಟ್ಟುತ್ತಾನೆ ಎನ್ನುವುದು ಒಪ್ತಾ ಇಲ್ಲ. ಉತ್ಪತ್ತಿ ಸಂಭವ, ಜೀವಾತ್ಮನಿಗೆ ಉತ್ಪತ್ತಿ, ಜೀವನಿಂದ ಮನಸ್ಸಿಗೆ ಉತ್ಪತ್ತಿ, ಮನಸ್ಸಿನಿಂದ ಅಹಂಕಾರ ಉತ್ಪತ್ತಿಯನ್ನ ನಾವು ಒಪ್ತಾ ಇಲ್ಲ. ಯಾಕೆ, ಉತ್ಪತ್ತಿ ಅಸಂಭವ, ಜೀವಾತ್ಮನಿಗೆ ಉತ್ಪತ್ತಿಯೇ ಇಲ್ಲ. ನೋಡಿ, ಉತ್ಪತ್ತಿ ಇದೆ ಅನ್ಬಿಟ್ರೆ
ಜೀವಾತ್ಮ ಹುಟ್ಟಿದ್ದಾನೆ ಅಂದ್ರೆ ಸಾಯ್ತಾನೆ ಅಂತ ಆಗುತ್ತೆ. ಅನಿತ್ಯತ್ವಾದಿ ದೋಷ ಪ್ರಸಂಗಾತೆ ಜೀವಾತ್ಮನು ಪರಮಾತ್ಮನ ಕಾರ್ಯ, ಜೀವಾತ್ಮನು ಕಾರ್ಯ ಪರಮಾತ್ಮನ ಕಾರಣ ಅಂದ್ಬಿಟ್ಟೆ ಮಣ್ಣಿನಿಂದ ಮಡಿಕೆ ಹುಟ್ಟಿದೆ ಏನಾಗುತ್ತೆ? ಜೀವಾತ್ಮ ಅನಿತ್ಯ, ಜೀವಾತ್ಮ ವಿಕಾರಿ, ಜೀವಾತ್ಮ ಸಾಯ್ತಾನೆ ಅಂತಾಯ್ತು. ಇದು ಅಧ್ಯಾರೋಪ ದೃಷ್ಟಿಯನ್ನು ಒಪ್ಪುವುದು, ಪರಮಾರ್ಥ ದೃಷ್ಟಿಯಿಂದ ಸಾಧ್ಯವಿಲ್ಲ. ಒಂದು ಮಾತನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದ ಪೂಜ್ಯರಾದ ಸದ್ಗುರುಗಳು, ಯಾರಿಗೂ ಕೂಡ ಅಧ್ಯಾರೋಪಾಪವಾದ ಪ್ರಕ್ರಿಯೆ ಮಹತ್ವ ತಿಳಿದಿಲ್ಲ ಮಗ. ಆದ್ದರಿಂದಲೇ ಅದ್ವೈತ ಸಿದ್ಧಾಂತದ ಮೇಲೆ ತುಂಬಾ ಕ್ಷೇಪೆ ಮಾಡಿದ್ರು. ಅದ್ವೈತ ವೇದಾಂತ ಸಿದ್ಧಾಂತವನ್ನ, ಶಾಂಕರಾದ್ವೈತ ವೇದಾಂತ ಸಿದ್ಧಾಂತವನ್ನ ಅಧ್ಯಾರೋಪಾಪವಾದ ಪ್ರಕ್ರಿಯಾ ಕ್ರಮದಿಂದ ಅರ್ಥ ಮಾಡಿಕೊಂಡು ಬಿತ್ತಿದ್ದರೆ ಆ ವಾದ ವಿವಾದಗಳು ಬರ್ತಾ ಇದ್ವಿ. ಶಬ್ದವೇ ಗೊತ್ತಿಲ್ಲ. ದೊಡ್ಡ ದೊಡ್ಡ ವಿದ್ವಾಂಸರು ಬೇಕಾದಷ್ಟು ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದಿದ್ದಾರೆ, ಪ್ರವಚನಗಳು ಮಾಡ್ತಾ, ಆದ್ರೆ ಅಧ್ಯಾರೋಪಾಪವಾದ ಪ್ರಕ್ರಿಯೆ ಮಹತ್ವ ಅರ್ಥವಾಗಿಲ್ಲದ್ದು ದೊಡ್ಡ ಕೊರತೆ ಅಂತ ಹೇಳ್ತಾ ಇದ್ರು. ಅದೇ ಇವರಿಗೂ ಆಗಿದೆ ಭಾಗವತ ಸಂಪ್ರದಾಯದವರಿಗೆ. ಉತ್ಪತ್ತಿ ಮತ್ವೇ ಹಿ ಜೀವಸ್ಯ ಅನಿತ್ಯತ್ವಾದಯೋ ದೋಷಾ ಪ್ರಸಜ್ಜೇರನ್. ಜೀವಾತ್ಮನಿಗೆ ಉತ್ಪತ್ತಿ ಉಂಟು ಅಂತ ಒಪ್ಕೊಂಡ್ಬಿಡಿ, ಜನ್ಮ ಉಂಟು ಅಂದ್ಬಿಟ್ರೆ ಎಲ್ಲಾ ದೋಷಗಳು ಬಂದಾಯ್ತು. ಜೀವಾತ್ಮನ ಪರಮಾತ್ಮನ ಅಂಶ, ಜೀವಾತ್ಮನ ಪರಮಾತ್ಮನ ವಿಕಾರ, ಜೀವಾತ್ಮನ ಪರಮಾತ್ಮನ ಕಾರ್ಯ ಅಂದ್ಬಿಟ್ರೆ, ಜೀವಾತ್ಮ ಕಾರ್ಯ ಅಂತಾದ ಮೇಲೆ ಸತ್ತೋಗ್ಬೇಕು, ವಿಕಾರವಾಗ್ಬೇಕು, ನಾಶವಾಗ್ತಾನೆ ಅಂತ ಆಗ್ಬಿಡುತ್ತೆ. ನಾವ್ ಹೇಳುವುದೇನು? ಜೀವೋ ಬ್ರಹ್ಮೈವನಾಪರ, ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ, ಜೀವೋ ಬ್ರಹ್ಮೈವನಾಪರ, ಜೀವನ್ ಮುಕ್ತಸ್ತ್ವ ತದ್ವಿದ್ವಾನ್ ಇತಿ ವೇದಾಂತ ಡಿಂಡಿಮ. ಯಾರಿಗೂ ಕೂಡ ಜೀವನ್ ಮುಕ್ತಿಯ ಮಹತ್ವ ಅರ್ಥವಾಗಿಲ್ಲ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದರು. 555 ಸೂತ್ರಗಳಿಗೂ ಭಾಷ್ಯ ಬರೆದು ಬಿಟ್ರು. ಭಾಷ್ಯ ಬರೆದರು, ಕಟ್ಟಕಡೆಯ ವಾಕ್ಯದಲ್ಲಿ ಬರೀತಾರೆ. 4ನೇ ಅಧ್ಯಾಯ 4ನೇ ಪದ 22ನೇ ಸೂತ್ರದ ಭಾಷ್ಯ ನೋಡಿ. ಆ ವಾಕ್ಯವನ್ನು ನಾನು ಈ ಸೂತ್ರ ಭಾಷ್ಯ ಸಂವತ್ಸರದಲ್ಲಿ ರೆಕಾರ್ಡ್ ಮಾಡಿದ್ದೇನೆ. ಕಟ್ಟ December 31ನೇ ವಾಕ್ಯ ಏನ್ ಬರೀತ ಶಂಕರಾಚಾರ್ಯ ಗೊತ್ತ? ಸಮ್ಯಕ್ ದರ್ಶನ ವಿಧ್ವಸ್ತ ತಮಸಾಂತೋ ನಿತ್ಯ ಸಿದ್ಧ ನಿರ್ವಾಣ ಪರಾಯಣಾನ ಸಿದ್ಧಾಯೇವ ಪುನರಾವೃತ್ತಿ ಸಿದ್ಧಾಯೇವ ಜೀವನ್ ಮುಕ್ತಿ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಜೀವನ್ ಮುಕ್ತಿ ವಾದಿಗಳು, ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ದೊಡ್ಡವರೇ, ಎಲ್ಲರೂ ವಿದ್ವಾಂಸರೇ, ಎಲ್ಲರೂ ಜಗದ್ ವಂದ್ಯರೇ, ಎಲ್ಲರೂ ಪರಮ ಪೂಜ್ಯರಾದ ಮಹಾತ್ಮರೇ. ಆದರೆ ಯಾರಿಗೂ ಕೂಡ ಶಾಂಕರಾದ್ವೈತ ವೇದಾಂತದಲ್ಲಿ ತಿಳಿದಿರುವಂತ ಸಮ್ಯಕ್ ದರ್ಶನದ ಸ್ವರೂಪವಾಗಲಿ ಜೀವನ್ ಮುಕ್ತಿಯ ಮಹತ್ವವಾಗಲಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು ಗುರುಗಳು. ಬರೀತಾ ಇದ್ದ ಶಂಕರಾಚಾರ್ಯರು ಜೀವನಿಗೆ ಜನ್ಮ ಉಂಟು ಅಂತ ಒಪ್ಕೊಂಡ್ಬಿಟ್ರೆ ಅನೇಕ ದೋಷ ಬರುತ್ತದೆ, ಸರಿಯಲ್ಲ. ತತಶ್ಚ ನೈವಾಸ್ಯ ಭಗವತ್ ಪ್ರಾಪ್ತಿ ಮೋಕ್ಷ. ಜೀವಾತ್ಮ ಕಾರ್ಯ ಅಂತ ಆಗಿಬಿಟ್ರೆ, ಕಾರ್ಯ ಸೇರಿ ಹೋಗ್ಬಿಡ್ತಾನೆ ಅಂದ್ರೆ ಜೀವಾತ್ಮನಿಗೆ ಮೋಕ್ಷವೇ ಇಲ್ಲ. ಭಗವತ್ ಪ್ರಾಪ್ತಿಯಾಗಲಿ ಮೋಕ್ಷವಾಗಲಿ ಸಾಧ್ಯವೇ ಇಲ್ಲ ಎನ್ನುವಂತ ದೊಡ್ಡ ದೋಷ ಬರುತ್ತದೆ. ಕಾರಣ ಪ್ರಾಪ್ತವು ಕಾರ್ಯಸ್ಯ ಪ್ರವಿಲಯ ಪ್ರಸಂಗಾತಿ. ಕಾರಣದಲ್ಲಿ ಕಾರ್ಯವು ಸೇರಿಕೊಂಡು ಬಿಟ್ಟಾಗ ಜೀವಾಂತ ಎಲ್ಲಿದ್ದಾನೆ, ಮೋಕ್ಷ ಇಲ್ಲ ಆಗುತ್ತವನಿಗೆ, ಈ ದೋಷ ಬರ್ತಾ ಇದೆ. ಪ್ರತಿಷೇಧಿಷ್ಯತಿ ಚ ಆಚಾರ್ಯ ಭಗವಾನ್ ಸೂತ್ರಕಾರ ಜೀವಸ್ಯ ಉತ್ಪತ್ತಿ ಅನ್ವಯ ಹೇಳಿದರು ಗುರುಗಳವರು. ಭಗವಾನ್ ಬಾದರಾಯಣ ಆಚಾರ್ಯ ಜೀವಸ್ಯ ಉತ್ಪತ್ತಿ ಪ್ರತಿಷೇಧಿಷ್ಯತಿ ಹೇಗಿದೆ ವಾಕ್ಯ, ಇದನ್ನ ಭಗವತ್ಪಾದ ಶಂಕರಾಚಾರ್ಯರವರು ಕ್ರಿ.ಶ. 8ನೇ ಶತಮಾನದಲ್ಲಿ ಅನುಗ್ರಹ ಮಾಡಿದ್ದಾರೆ. ಇವತ್ತಿಗೂ ಬರ್ತಾ ಇದ್ದಾನೆ. ಇಂತಹ ಬ್ರಹ್ಮಸೂತ್ರ ಭಾಷ್ಯವನ್ನ ನಾವೆಲ್ಲರೂ ಅಧ್ಯಯನ ಮಾಡೋಣ. ಈ ವಿಷಯವನ್ನೇ ಸೂತ್ರ ಭಾಷ್ಯ ಸಂವತ್ಸರದಲ್ಲಿ ಒಂದೊಂದು ಭಾಷ್ಯ ವಾಕ್ಯ ತೆಗೆದುಕೊಂಡು ಬರೆದಿದ್ದೇನೆ.
ಎಲ್ಲಾ ಗುರುಗಳ ಅನುಗ್ರಹ. ಮುಂದೆ ಭಗವಾನ್ ಆಚಾರ್ಯ ಅಂದ್ಬಿಟ್ರು, ಎಷ್ಟು ಗೌರವದಿಂದ ಹೇಳ್ತಾ ಇದ್ದ ನೋಡಿ ಶಂಕರಾಚಾರ್ಯರು. ಆಚಾರ್ಯ ಕಹ ಭಗವಾನ್ ಸೂತ್ರಕಾರ ಭಗವಾನ್ ಬಾದರಾಯಣ ಆಚಾರ್ಯ. ಇವರು ಮುಂದೆ ಎಲ್ಲಿ ಎರಡು ಮೂರನೇ ಪಾದದ 17ನೇ ಸೂತ್ರದಲ್ಲಿ ಜೀವಸ್ಯ ಉತ್ಪತ್ತಿ ಪ್ರತಿಷೇಧಿಷ್ಯತಿ, ಜೀವನಿಗೆ ಉತ್ಪತ್ತಿಯನ್ನ ಪ್ರತಿಷೇಧ ಮಾಡುತ್ತಾನೆ. ಜೀವನು ಹುಟ್ಟಿಲ್ಲ, ಈ ಅವಿದ್ಯಾ ಕಲ್ಪಿತವಾದ ದೇಹಾದ್ಯುಪಾದಿಗಳಿಂದ ಜೀವತ್ವ ಅಂತ ತೋರ್ತಾ ಇದೆ. ಜೀವತ್ವ ಕಲ್ಪಿತ, ಜೀವನು ಬ್ರಹ್ಮ ಸ್ವರೂಪನೇ ಆಗಿದ್ದಾನೆ ಎನ್ನುವುದನ್ನು ತೋರಿಸುತ್ತ ಯಾವ ಸೂತ್ರ? ನಾತ್ಮಾಶ್ರುತೆ ನಿತ್ಯತ್ವ ಚಾಭ್ಯ ಅಶ್ವತ್ತ ಬಂದ ನೋಡೋಣ. ನ ಆತ್ಮ ಅಶ್ರುತೆ ನಿತ್ಯತ್ವಾತ್ ಚ ತಾಭ್ಯ ಚಿತ್ ಪದಾತ್ಮಕಂ ಸೂತ್ರಂ ಇತಿ. ತಸ್ಮಾತ್ ಅಸಂಗತ ಏಷ ಕಲ್ಪನ. ಆದ್ದರಿಂದ ಭಾಗವತ ಸಂಪ್ರದಾಯದವರ ಈ ಕಲ್ಪನೆ ಇದೆಯಲ್ಲ, ವಾಸುದೇವನಿಂದ ಸಂಕರ್ಷಣ ಎಂಬ ಜೀವಾತ್ಮ, ಸಂಕರ್ಷಣದಿಂದ ಪ್ರದ್ಯುಮ್ನ ಎನ್ನುವಂತಹ ಮನಸ್ಸು, ಪ್ರದ್ಯುಮ್ನಿಂದ ಅನಿರುದ್ಧ ಎನ್ನುವಂತಹ ಅಹಂಕಾರ ಹುಟ್ಟಿದೆ ಅಂತ ಹೇಳ್ತಾರಲ್ಲ. ಈ ಕಲ್ಪನೆ ಅಸಂಗತ ಅಶ್ರೌತಿ ಶ್ರುತಿ ಪ್ರಮಾಣ ವಿರುದ್ಧ ಅಂತ ಹಾಕ್ಬಿಟ್ರು. ಬಾ ಭಾಗವತರು ಬಹಳ ದೊಡ್ಡವರು, ನಾವು ಭಾಗವತರಾಗೋಣ, ಆದರೆ ಭಾಗವತ ಸಂಪ್ರದಾಯದವರ ಸಿದ್ಧಾಂತವನ್ನು ಅನುಸರಿಸುವುದು ಬೇಡ ಅನ್ಬಿಟ್ರು. ಮುಂದಕ್ಕೆ ಒಂದು ಸೂತ್ರವಾಯ್ತು, ಇನ್ ಮೂರು ಸೂತ್ರ ಇದೆ. ಓಂ ನಜ ಕರ್ತುಃಕರಣಂ, ಓಂ ಓಂ ನಜ ಕರ್ತುಃಕರಣಂ, ಓಂ ಶಾಂತಿ ಶಾಂತಿ ಶಾಂತಿ. ನ ಚ ಕರ್ತುಃ ಕರಣಂ ಇತಿ ಚತುಷ್ಪದಾತ್ಮಕಂ ಸೂತ್ರಂ. ಎರಡನೇ ಸೂತ್ರವಿದು, ಎರಡನೇ ಪಾದದಲ್ಲಿ 43ನೇ ಸೂತ್ರ. ಇದು ಮೊದಲನೇ ಸೂತ್ರದಿಂದ ಲೆಕ್ಕ ಮಾಡಿದಾಗ 213, 214, 215, 216 ನಾಲ್ಕು ಸೂತ್ರ. ಏನ್ರಿ ಒಂದೊಂದು ಸೂತ್ರವೂ ಕೂಡ ರತ್ನಮಣಿ ಅಂತ ಇದೆ. ನನಗೆ ಆ ಸೂತ್ರ ಹೇಳ್ಕೊಂಡು ಕೂಡ್ಲೆ ಭಾಷ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಶಂಕರಾಚಾರ್ಯರು ಪ್ರತ್ಯಕ್ಷವಾಗ್ಬಿಡ್ತಾರೆ. ಅದ ನನ್ನ ಸೌಭಾಗ್ಯ. ಇದಕ್ಕೆಲ್ಲ ಕಾರಣ ನನ್ನ ಪರಮ ಪೂಜ್ಯ ಸದ್ಗುರುಗಳವರ ಕೌಪೀನ ಲಂಗೋಟಿ ಬಕ್ಕೊಂಡು 16 ವರ್ಷ ಏನಿಲ್ಲ, ಲಂಗೋಟಿ ಬಕ್ಕೊಂಡು ಹೇಳಿ ಬಿದ್ದಿದ್ದೆ. ಅದರ ಫಲವಾಗಿ ಅನುಗ್ರಹ ಮಾಡಿದ್ದಾರೆ ಪರಮ ಪೂಜ್ಯ ಸದ್ಗುರುಗಳು. ನ ಚ ಕರ್ತುಃ ಕರಣಂ ಇತಿ ಚತುಷ್ಪದಾತ್ಮಕಂ ಸೂತ್ರಂ ಅನ್ನ ಹೇಳ್ತೆ. ಚ ಕರ್ತುಃ ಕರಣಂ ನ ಸಂಭವತಿ, ಸಂಭವತಿ ಸೇರಿಸ್ಕೋಬೇಕು, ಅಸಂಭವ ತಿದಿಯಲ್ಲ ಸಂಭವತಿ, ನ ಸಂಭವತಿ. ಕರ್ತುಃ ಗುರುಗಳ ಪ್ರಶ್ನೆ, ಪಾಠ ಮಾಡುವಾಗ ಒನ್ ವೇ ಟ್ರಾಫಿಕ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ರು. ನಾನು ನಿದ್ರೆ ಮಾಡ್ತಾ ಇದ್ರೆ ಅಥವಾ ಬೇರೆ ಕಡೆ ಮನಸ್ಸು ಹೋಗಿದ್ರೆ ನಾನು ಕೇಳದೆ ಇದ್ರೆ ತಿದ್ದಬೇಕು ಅಂತ ಹೇಳು. ಕರ್ತುಃ ಯಾವ ವಿಭಕ್ತಿ? ಶಕ್ತಿ ಏಕವಚನ ಅಲ್ಲ, ಅಲ್ಲ ಪಂಚಮಿ ಏಕವಚನ ಅಂದ್ರು. ಎರಡು ಆಗದೆ ಕರ್ತುಃ ಕರ್ತೃಭ್ಯ ಕರ್ತೃಭ್ಯ ಪಂಚಮಿ, ಕರ್ತುಃ ಕರ್ತೃಹ ಕರ್ತೃ ಷಷ್ಠಿ ಷಷ್ಠಿ ಅಲ್ಲ ಪಂಚಮಿ ವ್ಯಕ್ತಿ. ಕರ್ತುಃ ಕರ್ತೃವಿನಿಂದ, ಕರ್ತೃ ಬೇರೆ ಕರ್ತುಃ ಬೇರೆ. ಕರ್ತೃ ಶಬ್ದ ಋಕಾರಾಂತ ಪುಲ್ಲಿಂಗ ಕರ್ತೃ ಶಬ್ದ, ಅದರಲ್ಲಿ ಪಂಚಮಿ ಏಕವಚನದಲ್ಲಿ ಕರ್ತುಃ ಅಂತ ರೂಪವಾಗುತ್ತೆ. ಕರ್ತುಃ ಕರ್ತೃವಿನಿಂದ, ಕರಣಂ ಕರಣವು ನಚ ಉತ್ಪದ್ಯತೆ ಲೋಕದ ಹುಟ್ಟುವುದು ಕಂಡಿಲ್ಲ, ಸ್ವಲ್ಪ ಲಕ್ಷ ಕೊಡಿಲ್ಲ. ಕರ್ತೃವು ಜೀವ, ಕರಣವು ಅಚೇತನ. ಕರ್ತೃವಾಗಿರುವಂತಹ ಜೀವಾತ್ಮನಿಂದ ಅಚೇತನವಾಗಿರುವಂತಹ ಕರಣವು ಹುಟ್ಟುವುದು ಲೋಕದಲ್ಲಿ ಕಂಡಿಲ್ಲ ಅಂದ್ರು. ಏನ್ ಹಾಗಂದ್ರೆ ಭಾಗವತ ಸಂಪ್ರದಾಯದವರ ಪ್ರಕಾರ ವಾಸುದೇವ ಭಗವಂತನಿಂದ ಜೀವಾತ್ಮನು ಹುಟ್ಟಿದ್ದಾನೆ. ಜೀವಾತ್ಮನ ಹೆಸರು ಸಂಕರ್ಷಣ,
ಈ ಸಂಘರ್ಷನಾಗಿ ನಮ್ಮ ಜೀವಾತ್ಮನಿಂದ ಹುಟ್ಟಿದೆ ಮನಸ್ಸು. ಚೇತನನಾಗಿರುವಂತಹ ಜೀವಾತ್ಮನಿಂದ ಅಚೇತನವಾಗಿರುವ ಪ್ರದ್ಯುಮ್ನಾಗಿ ಎನ್ನುವಂತಹ ಮನಸ್ಸು ಹುಟ್ಟುವುದು ಕಂಡಿಲ್ಲ. ಏಕೆಂದರೆ ಮನಸ್ಸು ಜೀವಾತ್ಮನಿಗೆ ಕಾರಣವಾಗಿರುವುದರಿಂದ ಯಾವುದು ಯಾವನಿಗೆ ಕಾರಣವಾಗಿದೆಯೋ ಅದು ಅವನಿಂದ ಹುಟ್ಟುವುದು ಲೋಕದಲ್ಲಿ ಕಂಡಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಲೇಖಕ ಇದ್ದಾನೆ, ರೈಟರ್, ಪುಸ್ತಕ ಬರೀತಾನೆ. ಪುಸ್ತಕ ಬರೆಯುವುದಕ್ಕೆ ಕಾರಣ ಯಾವನು? ಪೆನ್ನು, ದೀಪ, ಕಣ್ಣು ಮುಂತಾದದ್ದು. ಇದು ನನ್ನಿಂದ ಹುಟ್ಟಿದೆಯೇ? ಲೇಖಕನಾದ ಸುಬ್ರಾಜ ಶರ್ಮನಿಂದ ಕಾರಣವಾಗಿರುವಂತಹ ಬೆಟ್ಟು, ಪೆನ್ನು, ಕಣ್ಣು ಹುಟ್ಟಿದೆಯೇ? ಇಲ್ಲ. ಅದು ಹೇಳ್ತಾ ಇದ್ದಾರೆ, ನಜ ಕರ್ತೃಕರ್ಣಂ, ಕರ್ತೃವಾಗಿರುವಂತಹ ಜೀವಾತ್ಮನ ದೆಸೆಯಿಂದ, ಪಂಚಮಿ ಏಕವಚನ ಸಂಕರ್ಷಣನಿಂದ ಮನಸ್ಸು ಎನ್ನುವಂತಹ ಕರ್ಣ ಹುಟ್ಟುತ್ತದೆ ಅಂತ ಹೆಚ್ಚ. ಉತ್ಪತ್ತಿಯ ಸಂಭವತೆ, ಉತ್ಪತ್ತಿ ಸಾಧ್ಯವಿಲ್ಲ. ಇತಶ್ಚ ಅಸಂಗತಾಯೇಷ ಕಲ್ಪನ, ಈ ಒಂದು ಕಾರಣದಿಂದಲೂ ಕೂಡ ಭಾಗವತ ಸಂಪ್ರದಾಯದವರ ಈ ಕಲ್ಪನೆಯು ಸರಿಯಲ್ಲ. ಕಲ್ಪನಾ ಅನ್ಬಿಟ್ರು ಯಾವಾಗ ವೇದಾಂತ ಶಾಸ್ತ್ರ ಪ್ರಾಮಾಣ್ಯವನ್ನು ಒಪ್ಪಿಕೊಳ್ಳುವುದಿಲ್ಲವೋ ಏನೇನೋ ಹೇಳ್ತಾ ಹೋಗ್ತಾರೆ. ಎಲ್ಲವೂ ಕಲ್ಪನೆ, ಕಲ್ಪನೆ, ಕಲ್ಪನೆ. ಕಲ್ಪನೆಗಳಿಗೆ ನಿರಂಕುಶತ್ವಾದ ಯಾವ ಅಂಕುಶವೂ ಇಲ್ಲ. ವೇದಾಂತ ಶಾಸ್ತ್ರದಲ್ಲಿ ಕಲ್ಪನೆಗಳಿಗೆ ಅವಕಾಶವಿಲ್ಲ. ಒಂದು ಅನುಭವ, ಮತ್ತೊಂದು ಶಾಸ್ತ್ರ ಪ್ರಾಮಾಣ್ಯ, ಅದಕ್ಕನುಸಾರವಾಗಿ ಮಾತ್ರ ಯುಕ್ತಿ. ಯಸ್ಮಾತ್, ಏಕೆಂದರೆ ಏನಕ್ಕೆಂದರೆ ಈ ಭಾಗವತ ಸಂಪ್ರದಾಯದವರ ಈ ಕಲ್ಪನೆ ಇದೆಯಲ್ಲ, ಯಾವುದು? ಸಂಘರ್ಷಣನೆಂಬ ಜೀವಾತ್ಮನಿಂದ ಪ್ರದ್ಯುಮ್ನ ಎನ್ನುವಂತ ಕರ್ಣ ರೂಪವಾಗಿರುವ ಮನಸ್ಸು ಹುಟ್ಟುತ್ತದೆ ಅಂತ, ಇದು ಸರಿಯಲ್ಲ. ಯಸ್ಮಾತ್, ಏಕೆಂದರೆ ನಹಿ ಲೋಕೆ ಕರ್ತು ದೇವದತ್ತಾದೇಹೆ ಕರ್ಣಂ ಪರಶ್ವಾದಿ ಉತ್ಪದ್ಯಮಾನಂ ದೃಶ್ಯತೆ. ಎಷ್ಟನ ಬರೀತಾನೆ ಕರ್ತು, ಪಂಚಮಿ ಏಕವಚನ, ದೇವದತ್ತಾದೇಹೆ, ದೇವದತ್ತ ಅಂತೊಬ್ಬ, ದೇವದತ್ತ, ಯಜ್ಞದತ್ತ, ವಿಷ್ಣುಮಿತ್ರ, ಡಿತ್ತ, ಡಿವಿತ್ತ, ಇದನ್ನೆಲ್ಲ ಪಾತಂಜಲ ಮಹಾಭಾಷ್ಯದಲ್ಲಿ ಪತಂಜಲಿ ಮಹರ್ಷಿ ಉಪಯೋಗ ಮಾಡಿದ್ದಾರೆ ಅಂತ ನನ್ನ ಗುರು ಹೇಳ್ತಾ ಇದ್ರು. ದೇವದತ್ತ ಅಂತೊಬ್ಬ ಮನುಷ್ಯ, ಅವನು ಏನೋ ಕೆಲಸ ಮಾಡ್ತಾ ಇದ್ದಾನೆ. ಅವನ ಕೈನ ಪರಶು ಇದೆ, ಪರಶು ಕೊಡ್ಲಿ ಇದೆ ಅಥವಾ ಕುಡುಗೋಲಿದೆ ಅಥವಾ ಚಾಕು ಇದೆ, ಅದನ್ನ ಕೆಲಸ ಮಾಡ್ತಾ ಇದ್ದಾನೆ. ಈ ಚಾಕು ಅಥವಾ ಕೊಡ್ಲಿ ಆ ದೇವದತ್ತನಿಂದ ಹುಟ್ಟಿದ್ಯಾ? ಉದಾಹರಣೆ, ಅಡಿಗೆ ಭಟ್ಟ ಅಡಿಗೆ ಮಾಡ್ತಾನೆ, ಅಡಿಗೆ ಮಾಡುವುದ ಕರ್ಣ ಯಾದವನಿಗೆ ಸೌಟು, ಪಾತ್ರೆ, ಬಾಣ್ಲೆ, ಇದೆಲ್ಲವೂ ಯಾರಿಂದ ಹುಟ್ಟಿದೆ? ಅಡಿಗೆ ಭಟ್ಟನ ಹುಟ್ಟಿಬಿಡಿದ ಸರ್, ಅಡಿಗೆ ಭಟ್ಟಿಂದ ಎಲ್ಲ ಕರ್ಣಗಳು ಹುಟ್ಟಿ ಹುಚ್ಚ ಅಂತಾರೆ. ಅದೇ ರೀತಿಯಲ್ಲಿ ವರ್ಣ ಎಂತಿ ಚ ಭಾಗವತಾ, ಹೇಗಿದೆ ಭಟ್ಟ ಭಾಗವತಃ ವರ್ಣಯಂತಿ ಕರ್ತು ಜೀವಾತ್. ಗುರು ನೋಡಪ್ಪ ಮಗು, ಶಂಕರಾಚಾರ್ಯರು ಕರ್ತು ಎನ್ನುವ ಸೂತ್ರಕ್ಕೆ ಜೀವಾತ್ ಬರೆದಿದ್ದ ಯಾವ ವಿಭಕ್ತಿ? ಪಂಚಮಿ ವಿಭಕ್ತಿ. ನೀನೇನ್ ಹೇಳಿದೆ? ಶಿಸ್ತಿ ಅಂತ ಹೇಳಿದೆ, ತಪ್ಪು. ಸರಿ ಸ್ವಾಮೀಜಿ, ನಾ ದಡ್ಡ, ಜೀವಸ್ಯಾಂ ಬರಲಿಲ್ಲ. ಜೀವಾತು ಕರ್ತು, ಜೀವಾತ್ಮ ನಮ್ಮ ಕರ್ತುವಿನ ದೆಸೆಯಿಂದ ಸಂಘರ್ಷಣ, ಸಂಘರ್ಷಣ ಸಂಜ್ಞಾತ್ ಕರಣಂ ಮನಃ, ಕರ್ಣವಾಗಿರುವಂತಹ ಮನಸ್ಸು ಹುಟ್ಟುತ್ತದೆ. ಪ್ರದ್ಯುಮ್ನ ಸಂಜ್ಞಕಂ ಮನಃ, ಶಬ್ದ ಜಾಪ್ಯ ಇಟ್ಕೊಂಬಿಡಿ. ವಾಸುದೇವ ಸಂಘರ್ಷಣ, ಪ್ರದ್ಯುಮ್ನ ಅನಿರುದ್ಧ, ಚತುರ್ವ್ಯೂಹವನ್ನು ಹೇಳ್ತಾರೆ. ವಾಸುದೇವನೇ ನಾರಾಯಣ, ವಾಸುದೇವನೇ ಭಗವಂತ. ಅವನಿಂದ ಸಂಘರ್ಷಣ ಜೀವಾತ್ಮ ಹುಟ್ಟುತ್ತಾನೆ, ಪರವಾಗಿಲ್ಲ. ಅವನಿಂದ ಆ ಜೀವಾತ್ಮನೆಂಬ ಸಂಘರ್ಷಣದಿದ್ದ ಪ್ರದ್ಯುಮ್ನ ಎನ್ನುವಂತ ಮನಸ್ಸು ಹುಟ್ಟುತ್ತದೆ ಅಂತ ಹೇಳ್ತಾರೆ, ಇದು ತಪ್ಪು. ಕರ್ತುಜಾಚ ತಸ್ಮಾತ್ ಅನಿರುದ್ಧ ಸಂಜ್ಞಕ ಅಹಂಕಾರ ಉತ್ಪದ್ಯತೆ ಇತಿ. ಕರ್ತೃಜಾತ, ಯಾಕೆ ಚೆನ್ನಾಗಿದೆ ಪದಗಳು, ಭಾಷ್ಯ ಓದ್ಬೇಕು, ಆನಂದ ಅನುಭವಿಸ್ತೇವೆ. ಅರ್ಥ ಮಾಡಿಕೊಂಡ್ರೆ ಮಾನವ ಜನ್ಮವನ್ನ ಸಾರ್ಥಕಗೊಳಿಸಿ ಬದುಕಿರುವಾಗಲೇ ಅಹಂ ಬ್ರಹ್ಮಾಸ್ಮಿ ಎನ್ನುವ
ಮೋಕ್ಷ ಸಾಮ್ರಾಜ್ಯದಲ್ಲಿ ತತ್ವ ಜಿಜ್ಞಾಸು ಸಾಧಕರನ್ನ ಪ್ರತಿಷ್ಠೆ ಮಾಡುವ ಪರಮ ಪವಿತ್ರವಾದ ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠತಮವಾಗಿರುವ ವೇದಾಂತ ಗ್ರಂಥ ಬ್ರಹ್ಮಸೂತ್ರ ಭಯಂಕರ ಭಾಷ್ಯ. ಕರ್ತೃಜಾತೆ ಕರ್ತು ಹೋ ಜಾತ ಕರ್ತೃಜ ಎಲ್ಲ ವ್ಯಾಕರಣ ಇದೆ. ಕರ್ತು ಹೋ ಕರ್ತೃವಿನ ದಶೆಯಿಂದ ಜಹ ಹುಟ್ಟಿದವನು ಕರ್ತೃಜ ಯಾರವನು ಪ್ರದ್ಯುಮ್ನ. ಕರ್ತೃಜಾತೆ ತಸ್ಮಾತ್ ಕರ್ತೃವಾದಂತಹ ಪ್ರದ್ಯುಮ್ನಿಂದ ಹುಟ್ಟಿರುವಂತಹ ಅನಿರುದ್ಧ ಅಂತ ಒಬ್ಬಿದ್ದಾನೆ ಅವನ ಅಹಂಕಾರ ಅಂತಾರೆ. ಇದೆಲ್ಲವೂ ಕೂಡ ನ ಚ ಏತತೆ ದೃಷ್ಟಾಂತ ಮಂತರೇಣ ಅಧ್ಯವಸಾತು ಶಕ್ತುಮಃ. ಇದಕ್ಕೆ ಯಾವ ದೃಷ್ಟಾಂತವೂ ಇಲ್ಲ. ಚೇತನನಾಗಿರುವಂತಹ ಸಂಕರ್ಷಣ ರೂಪನಾದ ಜೀವನಿಂದ ಅಚೇತನವಾಗಿರುವ ಪ್ರದ್ಯುಮ್ನ ಎನ್ನುವಂತಹ ಮನಸ್ಸು ಹುಟ್ಟುತ್ತೆ. ಆ ಪ್ರದ್ಯುಮ್ನ ಅನ್ನುವಂತಹ ವಸ್ತುವಿನಿಂದ ಅನಿರುದ್ಧ ಅನ್ನುವಂತಹ ಅಹಂಕಾರ ಹುಟ್ಟುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ. ಇದೆಲ್ಲವೂ ಬಗಳೆ ಗಪ್ತಾನಜಿ. ಇದಕ್ಕೆ ಯಾವ ದೃಷ್ಟಾಂತವೂ ಇಲ್ಲ. ನಚ ಏವಂ ಭೂತಾಂ ಶ್ರುತಿಂ ವಯಂ ಉಪಲಭಾಮಿ. ಹೀಗೆ ಹೇಳುತ್ತಿರುವಂತ ಯಾವ ಶ್ರುತಿ ವಾಕ್ಯವೂ ಇಲ್ಲ, ಯಾವ ವೇದಾಂತದಲ್ಲಿಯೂ ಕೂಡ ಇದನ್ನು ಹೇಳಿಲ್ಲ. ಆದ್ದರಿಂದ ಉತ್ಪತ್ತಿ ಅಸಂಭವಾತಿ ಭಾಗವತಂ ಮತಂ ವಿರುದ್ಧಂ ನಾವು ಒಪ್ಪುವುದಿಲ್ಲ ಅಂದು. ಮೂರನೇ ಸೂತ್ರ ಓಂ ವಿಜ್ಞಾನಾದಿಭಾವೇವ ತದ ಪ್ರತಿಷೇಧ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ವಿಜ್ಞಾನಾದಿಭಾವೇವ ತದ ಪ್ರತಿಷೇಧ. ಓಂ ಶಾಂತಿ ಶಾಂತಿ ಶಾಂತಿ. ವಿಜ್ಞಾನಾದಿಭಾವೇ ವಾ ತದ ಪ್ರತಿಷೇಧ. ಇದು ಒಂದೇ ವರ್ಡ್ ತತಿ ಅಪ್ರತಿಷೇಧ ತಪ್ಪು ತದ ಪ್ರತಿಷೇಧ ಒಂದೇ ಸಮಸ್ತ ಪದ. ಒಟ್ ಮೂರು ಪದಗಳಾಯ್ತು. ವಿಜ್ಞಾನಾದಿಭಾವೇ ಪ್ರಥಮಂ ಪದಂ ವಾ ದ್ವಿತೀಯಂ ಪದಂ ತದ ಪ್ರತಿಷೇಧ ತೃತೀಯಂ ಪದಂ ಪದತ್ರಯಾತ್ಮಕಂ ಸೂತ್ರಂ. ವಿಜ್ಞಾನಾದಿಭಾವೇವ ನಾವು ಸಂಕರ್ಷಣನಿಂದ ಮನಸ್ಸು ಹುಟ್ಟುತ್ತೆ ಅಂತ ಹೇಳ್ತಾ ಇದ್ದೇವೆ. ಇವರೆಲ್ಲರನ್ನೂ ಕೂಡ ವಿಜ್ಞಾನ ಸ್ವರೂಪರು ಅಂತ ಹೇಳ್ಬಿಡ್ತೇವೆ ಎಂದ. ವಾಸುದೇವನು ವಿಜ್ಞಾನ ಸ್ವರೂಪ, ಅವನಿಂದ ಹುಟ್ಟುವಂತ ಸಂಘರ್ಷಣ ಎನ್ನುವ ಜೀವಾತ್ಮನು ವಿಜ್ಞಾನ ಸ್ವರೂಪ, ಅವನಿಂದ ಹುಟ್ಟುವಂತ ಪ್ರದ್ಯುಮ್ನ ಎನ್ನುವ ಮನಸ್ಸು ವಿಜ್ಞಾನ ಸ್ವರೂಪ, ಅವನಿಂದ ಹುಟ್ಟುವಂತ ಅನಿರುದ್ಧ ಎನ್ನುವ ಅಹಂಕಾರವು ವಿಜ್ಞಾನ ಸ್ವರೂಪ. ಎಲ್ಲರನ್ನೂ ಕೂಡ ವಾಸುದೇವ ಸ್ವರೂಪರು ವಿಜ್ಞಾನ ಸ್ವರೂಪರ ಅಂತ ಹೇಳ್ತೇವೆ ಅಂತ ಹೇಳಿದರೂ ವಿಜ್ಞಾನಾದಿಭಾವೇವ ಎಲ್ಲರನ್ನೂ ವಿಜ್ಞಾನ ಸ್ವರೂಪರು ಅಂತ ನೀವು ಹೇಳಿದರು. ತದ ಪ್ರತಿಷೇಧ ಉತ್ಪತ್ತಿ ಇಲ್ಲ ಅಂತ ಹೇಳ್ತಾ ಇದ್ದೇವಲ್ಲ, ಅದನ್ನ ತಳ್ಳಿ ಹಾಕುವುದಕ್ಕೆ ಸಾಧ್ಯವಿಲ್ಲ. ಅಥವಾ ನಿಮ್ಮ ಭಾಗವತ ಮತ ಭಾಗವತ ಸಂಪ್ರದಾಯದವರಷ್ಟೇ ಯುಕ್ತಿ ವಿರುದ್ಧವಾಗಿದೆ ಶ್ರುತಿ ವಿರುದ್ಧವಾಗಿದೆ ಅಂತ ಹೇಳ್ತಾ ಇದ್ದೇವಲ್ಲ, ಅದನ್ನ ನೀನು ತಳ್ಳಿ ಹಾಕುವುದಕ್ಕೆ ಸಾಧ್ಯವಿಲ್ಲ. ತಸ್ಯ ಪ್ರತಿಷೇಧ ತತ್ ಪ್ರತಿಷೇಧ, ತಸ್ಯ ಅಪ್ರತಿಷೇಧ ತದ ಪ್ರತಿಷೇಧ. ಆ ದೋಷವನ್ನ ನೀನು ತಳ್ಳಿ ಹಾಕುವುದಕ್ಕೆ ಸಾಧ್ಯವೇ ಇಲ್ಲ. ಬಹಳ ಜೋರಾಗಿದೆ. ಅಥಾಪಿ ಸ್ಯಾತೆ ಈ ಹೇಳೋಣ ಅಂದ. ಯಾರಿಗೂ ಕೂಡ ಸರಿಯಾದಂತಹ ನಿರ್ಣಯ ಇಲ್ಲ. ಯಾಕೆ? ಏನಾದ್ರು ಸಿದ್ಧಾಂತ ಹೇಳ್ತಾರೆ ಇಂಥ ದೋಷ ಬರುತ್ತಲ್ಲ ಅಂದ್ರೆ ಹೌದಾ ಹೀ ಹೇಳ್ತೇವೆ, ಅಲ್ಲೊಂದು ದೋಷ ಬರುತ್ತಲ್ಲ ಹೀಗೆ ಹೇಳ್ತೇವೆ. ಹೀಗೆ ಬದಲಾವಣೆ ಮಾಡ್ಕೊಂತ ಹೋದ್ರೆ ಸಿದ್ಧಾಂತ ಆಗುತ್ತೆ. ಆದರೆ ಶಾಂಕರಾದ್ವೈತ ವೇದಾಂತ ಸಿದ್ಧಾಂತದಲ್ಲಿ ಯಾವ ಪರಸ್ಪರ ವಿರೋಧವೂ ಇಲ್ಲ. 0.0001% ಕೂಡ ಪರಸ್ಪರ ವಿರುದ್ಧವಾದಂತಹ ಸಂದೇಶವಿಲ್ಲ. ಇದಕ್ಕೆಲ್ಲ ರಾಮಬಾಣವೆನ್ನುವಂತ ಅಧ್ಯಾರೋಪಾಪವಾದ ದೃಷ್ಟಿ ಮಾತು ಹೇಳ್ತೇನೆ ನೋಡಿ. ಪರಬ್ರಹ್ಮವೇ ಜಗತ್ತಿಗೆ ಕಾರಣ. ಪರಬ್ರಹ್ಮ ಜಗತ್ತು ಅಂತ ಹೇಳಿ ಪದಾರ್ಥ ಇಳಿಯ ಇಲ್ಲ ಹೇಳ್ತಾ ಇದ್ದೀರಲ್ಲ ಅಧ್ಯಾರೋಪ ದೃಷ್ಟಿ. ಎಲ್ಲಾ ಜೀವಾತ್ಮರು ಕೂಡ ಪರಬ್ರಹ್ಮ ಸ್ವರೂಪರೇ, ಹಾಗಾದ್ರೆ ಜೀವಾತ್ಮರು ಬೇರೆ ಇದ್ದಾರ ಇಲ್ಲ ಹೇಳ್ತಾ ಇದ್ದೀರಲ್ಲ ಅಧ್ಯಾರೋಪ ದೃಷ್ಟಿ. ಎಲ್ಲಾ ಜೀವರು ಕೂಡ ಅಧ್ಯಾತ್ಮ ಸಾಧನೆ ಮಾಡಬೇಕು, ತತ್ವ ಜಿಜ್ಞಾಸುಗಳಾಗಬೇಕು, ಬ್ರಹ್ಮ ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದೀರ.
ತತ್ವ ಜಿಜ್ಞಾಸುಗಳನ್ನ ಜೀವರು ಅಂತ ಕರೆದು, ಜೀವರನ್ನ ಜಿಜ್ಞಾಸುಗಳು ಅಂತ ಮಾಡಿ, ಬ್ರಹ್ಮವನ್ನ ವಿಜ್ಞೇಯ ಅಂತ ಮಾಡಿ, ಶಾಸ್ತ್ರವನ್ನ ಪ್ರಮಾಣ ಅಂತ ಹೇಳ್ತಾ ಇದ್ದಾರಲ್ಲ ಅಂದ್ರೆ ಅಧ್ಯಾರೋಪ ದೃಷ್ಟ್ಯ. ಇದೊಂದು ಬ್ರಹ್ಮಾಸ್ತ್ರ. ಅಧ್ಯಾರೋಪಾಭವಾದ ಪ್ರಕ್ರಿಯೆಯ ಮುಖಾಂತರ ಅದ್ವೈತ ಶಾಂಕರ ಸಿದ್ಧಾಂತ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಯಾವ ದೋಷವೂ ಇಲ್ಲ, ಇದರಲ್ಲಿ ಯಾವ ವಿರೋಧವೂ ಇಲ್ಲ. ಆದ್ದರಿಂದ ವಿಜ್ಞಾನಾದಿ ಭಾವ ಅಂತ ಹೇಳಿದರೂ ದೋಷದಿಂದ ಪರಿಹಾರವಿಲ್ಲ. ನಚೈತೆ ಸಂಕರ್ಷಣಾದಯ ಜೀವಾದಿ ಭಾವೇನ ಅಭಿಪ್ರೇಯಂತೆ ಕೆಂತರಿ ಈಶ್ವರ ಏವ ಏತೆ ಸರ್ವೇ ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ತೇಜೋಭಿ ಐಶ್ವರೈ ಧರ್ಮೈ ಅದ್ವಿತ ಅಭ್ಯುಪಗಮ್ಯಂತೆ. ಚೇಂಜ್ ಮಾಡಿಬಿಟ್ರು, ನಾವು ಹೀಗೆ ಹೇಳ್ತೀವಿ ಅಂದ್ರು. ಏನು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಎಲ್ಲರೂ ಕೂಡ ಈಶ್ವರ ಸ್ವರೂಪರೇ. ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ತೇಜಸ್ಸುಗಳೆಂಬ ಐಶ್ವರೈಹಿ ಧರ್ಮೈಹಿ, ನಾನು ಈಶ್ವರೈಹಿ ಧರ್ಮಹಿ ಓದ್ಬಿಟ್ಟೆ ಗುರು ಸರಿಯಾವಲ್ಲ. ಐಶ್ವರೈಹಿ ಈಶ್ವರ ಶಬ್ದ ಗೊತ್ತು, ಐಶ್ವರ ಗೊತ್ತಿಲ್ಲ. ಈಶ್ವರಸ್ಯ ಇಮೇ ಐಶ್ವರ, ಈಶ್ವರನಿಗೆ ಸಂಬಂಧಪಟ್ಟಿರುವಂತಹ ಧರ್ಮಗಳು, ಈ ಧರ್ಮಗಳಿಂದ ಎಲ್ಲರೂ ಕೂಡ್ಕೊಂಡಿದ್ದಾರೆ ಅಂತ ಹೇಳ್ಬಿಡ್ತೇವೆ. ವಾಸುದೇವ ಏವ ಏತೆ ಸರ್ವೇ, ಇವರೆಲ್ಲರೂ ವಾಸುದೇವನೇ. ವಾಸುದೇವನು ವಾಸುದೇವ, ಸಂಕರ್ಷಣನು ವಾಸುದೇವ, ಪ್ರದ್ಯುಮ್ನನು ವಾಸುದೇವ, ಅನಿರುದ್ಧನು ವಾಸುದೇವನೇ. ನಿರ್ದೋಷ ಯಾರಲ್ಲೂ ದೋಷವಿಲ್ಲ. ನಿರಧಿಷ್ಠಾನ ನಿರವದ್ಯಾಶ್ಚ, ಎಲ್ಲರೂ ಕೂಡ ದೋಷರಹಿತರಾಗಿದ್ದಾರೆ. ನಾಲ್ಕೂ ಒಂದೇ ಚರ್ಚೆವೆ. ಆದ್ದರಿಂದ ನಮ್ಮ ಈ ಭಾಗವತ ಸಂಪ್ರದಾಯದ ಸಿದ್ಧಾಂತದಲ್ಲಿ ಯಥಾವರ್ಣಿತ ಉತ್ಪತ್ತಿ ಅಸಂಭವ ದೋಷ ನ ಪ್ರಾಪ್ನೋತಿ, ಏನ್ ಒಪ್ಕೊಂಡ್ಬಿಟ್ರೆ ಯಾವ ದೋಷವೂ ಬರುವುದಿಲ್ವಲ್ಲ ಅಂತ ನೀವು ಹೇಳಿದರೆ ಹಿಡಿತೀವಿ. ಏನಂತ ಅತ್ತೋಚ್ಯತೆ ಶಾಂಕರ ಭಾಷ್ಯ, ಏವಮಪಿ ತದ ಪ್ರತಿಷೇಧ ಉತ್ಪತ್ತಿ ಅಸಂಭವಸ್ಯ ಅಪ್ರತಿಷೇಧ, ಉತ್ಪತ್ತಿ ಹೊಂದುವುದಿಲ್ಲ ಅಂತ ನಾವೇನ್ ಹೇಳಿದ್ದೇವೆಯೋ ಆ ದೋಷವನ್ನ ತಳ್ಳಿ ಹಾಕುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯದಿ ತಾವದಯಂ ಅಭಿಪ್ರಾಯ ಪರಸ್ಪರ ಭಿನ್ನಾ ಏವ ಏತೆ ವಾಸುದೇವಾದಯ ಚತ್ವಾರ ಈಶ್ವರ ತುಲ್ಯ ಧರ್ಮಾಣ ನೈಷಾಂ ಏಕಾತ್ಮಕತ್ವಮಸ್ತೀತಿ, ಇವರೆಲ್ಲರೂ ಕೂಡ ಪರಸ್ಪರ ಭಿನ್ನರು, ಪರಸ್ಪರ ಭಿನ್ನರು ಅಲ್ಲ, ಎಲ್ಲರೂ ವಾಸುದೇವನೇ, ವಾಸುದೇವನೇ ಹುಟ್ಟಿದವರು ಅಂತ ಹೇಳ್ತಾ ಹೋದ್ರೆ ಹುಚ್ಚುಚ್ಚಾಯ್ತು. ಅಲ್ಲಿ ವ್ಯವಸ್ಥೆ ಅಂತಿಲ್ಲ ಇವರಿಗೆ, ಏಕಾತ್ಮಕತ್ವ ಎನ್ನುವುದು ಹೊಂದುವುದಿಲ್ಲ. ಆಗ ಅನೇಕೇಶ್ವರ ಕಲ್ಪನ ಅನರ್ಥಕ್ಕೆ, ಎಷ್ಟು ಜನ ಈಶ್ವರನು ವಾಸುದೇವ ಒಬ್ಬನೇ ಅಂತೀರ, ಸಂಕರ್ಷಣನು ವಾಸುದೇವ, ಪ್ರದ್ಯುಮ್ನನು ವಾಸುದೇವ, ಅನಿರುದ್ಧನು ವಾಸುದೇವ ಅಂತೀರ, ನಿಮ್ಮ ನಾಲ್ಗೆಗೆ ಮೂಳೆ ಇಲ್ಲ, ಏನೇನೋ ಹೇಳ್ತಾ ಇದ್ದೀರ, ವಿರುದ್ಧ ವಿರುದ್ಧವಾಗಿ ಹೇಳ್ತಾ ಇರುವುದರಿಂದ ನಿಮ್ಮ ಸಿದ್ಧಾಂತ ಸರಿಯಲ್ಲ. ಅಸಾಯಂ ಅಭಿಪ್ರಾಯ ಏಕಸ್ಯೈವ ಭಗವತಃ ಏತೇ ಚತ್ವಾರಃ ವ್ಯೂಹಃ ತುಲ್ಯಧರ್ಮಾಣಃ ಇತಿ, ತಥಾಪಿ ತದವಸ್ಥೆಯೇವ ಉತ್ಪತ್ತಿ ಅಸಂಭವಃ. ಹಾಗಲ್ಲ, ಹೀಗೆ ಹೇಳ್ತೀವಿ, ಒಬ್ಬನೇ ಭಗವಂತ, ಒಬ್ಬನೇ ಭಗವಂತನಿಗೆ ವಾಸುದೇವ ವ್ಯೂಹ, ಸಂಕರ್ಷಣ ವ್ಯೂಹ, ಪ್ರದ್ಯುಮ್ನ ವ್ಯೂಹ, ಅನಿರುದ್ಧ ವ್ಯೂಹ ಅಂತೇಳಿ ನಾಲ್ಕು ವ್ಯೂಹಗಳು ಉಂಟು ಅಂತ ಹೇಳಿದರೆ ಸರಿ. ಈ ಸಂಕರ್ಷಣನು ವಾಸುದೇವ ಸ್ವರೂಪನಾಗಿದ್ದಾನ? ಹೌದು. ವಾಸುದೇವನಿಗೆ ಹುಟ್ಟಿದ್ದಾನ? ಹೌದು. ವಾಸುದೇವನ ಸ್ವರೂಪರು ಅಂತಲೂ ಹೇಳ್ತೀರ, ವಾಸುದೇವ ಹುಟ್ಟಿದ್ದಾನೆ ಅಂತಲೂ ಹೇಳ್ತಾ ಇದ್ದೀರ, ಪರಸ್ಪರ ವಿರುದ್ಧವಾಗಿರುವಂತಹ ಚೈಪಿ. ಆದ್ದರಿಂದ ಉತ್ಪತ್ತಿ ಅಸಂಭವಾತಿ, ಜೀವಾತ್ಮನಿಗೆ ವಾಸುದೇವನಿಂದ ಉತ್ಪತ್ತಿ ಹೊಂದುವುದಿಲ್ಲ. ಪ್ರದ್ಯುಮ್ನಾದ ಮನಸ್ಸಿಗೆ ಜೀವಾತ್ಮನೆಂಬ ಸಂಕರ್ಷಣದಿಂದ ಉತ್ಪತ್ತಿ ಹೊಂದುವುದಿಲ್ಲ. ಅನಿರುದ್ಧನೆಂಬ ಅಹಂಕಾರಕ್ಕೆ ಪ್ರದ್ಯುಮ್ನೆಂಬ ಮನಸ್ಸಿನಿಂದ ಉತ್ಪತ್ತಿ ಹೊಂದುವುದಿಲ್ಲ ಎನ್ನುವುದೇ ಸಿದ್ಧಾಂತ. ಉತ್ಪತ್ತಿ ಅಸಂಭವ ಎನ್ನುವುದನ್ನ ತಳ್ಳಿ ಹಾಕುವುದಕ್ಕೆ ಸಾಧ್ಯವಿಲ್ಲ ಅಂದ್ಬಿಟ್ಟು ಶಂಕರಾಚಾರ್ಯರು ಚೆನ್ನಾಗಿದೆ.
நஹி வாசுதேவாதே சங்கர்ஷணஸ்ய உற்பத்தி. வாசுதேவனிந்த சங்கர்ஷண உற்பத்தி இல்ல, சங்கர்ஷணனிந்த பிரத்யும்னனும் ஹுட்டில்ல, பிரத்யும்னனிந்த அநிருத்தனும் ஹுட்டாக்கே எல்லாரும் ஒன்றே யார்பட்டாங்க. அதிசயாபாவாதி ಎಲ್ಲರೂ ವಾಸುದೇವ ಭಗವಂತನ ಸ್ವರೂಪನೇ. ನಾನು ಹೆಸರು ಮಾತ್ರ ಅಂದ್ರೆ ಯಾರಿಂದ ಯಾರು ಹುಡ್ತಾರೆ? ಆದ್ದರಿಂದ ಉತ್ಪತ್ತಿಯನ್ನ ನೀವ್ ಹೇಳ್ತಾ ಇದ್ದೀರಲ್ಲ, ಇದು ಅಸಂಭವ, ಸಂಭವಿಸುವುದಿಲ್ಲ. ಭವಿತವ್ಯಂ ಹಿ ಕಾರ್ಯ ಕಾರಣಯೋ ಅತಿಶಯೇನ ಯಥ ಮೃಗ್ಯತೆ. ಈಗ ವಾಸುದೇವ ಭಗವಂತನಿಗೋ ಸಂಘರ್ಷಣ ಜೀವಾತ್ಮನಿಗೋ ಏನು ಸಂಬಂಧ? ಕಾರ್ಯ ಕಾರಣ ಭಾವ. ಹಾಗಾದರೆ ಕಾರ್ಯ ಬೇರೆ ಕಾರಣ ಬೇರೆ ಅಂತ ಆಯ್ತಲ್ಲ. ಮೃದ್ಘತೆಯೋ ಇದು ಮಣ್ಣು ಇದು ಮಡಕೆ, ಒಂದು ವಿಶೇಷ ಕಾಣಿಸ್ತಾ ಇದೆ ಅಲ್ವೇ? ಹಾಗೆ ಉತ್ಪತ್ತಿ ಒಪ್ಪಿಕೊಂಡ್ಬಿಟ್ಟು ದೋಷ ಬರುತ್ತದೆ. ಆದ್ದರಿಂದ ಭಾಗವತ ಮತದಲ್ಲಿ ಅನೇಕ ದೋಷಗಳು ಉಂಟು. ನಹಿ ಅಸತ್ಯ ಶಿಷ್ಯೇ ಕಾರ್ಯಂ ಕಾರಣ ನಿತ್ಯವಾಗ ಒಂದು ವಿಶೇಷ ಇಲ್ಲ ಅನ್ಬಿಟ್ರೆ ವ್ಯಾವಹಾರಿಕ ದೃಷ್ಟಿಯಿಂದ ಅಧ್ಯಾರೋಪ ಅಪವಾದ ಗೊತ್ತಿಲ್ಲ ಅವರಿಗೆ. ಕಾರ್ಯ ಕಾರಣಗಳಿಗೆ ಸಮಾನ ರೂಪತ್ವ ಅಂತ ಹೇಳ್ಬಿಟ್ರೆ ಕಾರ್ಯ ಯಾವುದು ಕಾರಣ ಯಾವುದು? ಒಂದ್ ಕೆಜಿ ಬೆಳ್ಳಿಗೆ 60,000, ಒಂದ್ ಕೆಜಿ ಬೆಳ್ಳಿಯಿಂದ ತಯಾರಾಗಿರುವ ಕಂಬ ತಟ್ಟೆ ದೀಪಕ್ಕೆ 85,000. ಯಾಕೆ ಇಪ್ಪ ಜಾಸ್ತಿ ಅಂದ್ರೆ ಸ್ವಾಮಿ ಮೇಕಿಂಗ್ ಚಾರ್ಜಸ್ ಬೇಕು ಇನ್ನೇನೆ ಬೇಕು ಅಂತ. ಕಾರ್ಯ ಕಾರಣಗಳಿಗೆ ವ್ಯತ್ಯಾಸವಿದ್ದರೆ ವೈಲಕ್ಷಣ್ಯ, ಎರಡು ಒಂದಯ್ಯ ಅನ್ಬಿಟ್ರೆ ವಾಸುದೇವನಿಂದ ಸಂಘರ್ಷಣ ಹುಟ್ಟಿದ್ದಾನೆ ಎನ್ನುವ ಸಿದ್ಧಾಂತ ತಪ್ಪಾಗುತ್ತೆ. ನಚೈತೆ ಇವರೆಲ್ಲರೂ ಕೂಡ ಭಗವದ್ವ್ಯೂಹ ಚತುಸಂಖ್ಯಾಯಾಮೇವ ಅವಧಿಷ್ಠೇ ಕೆಲಸ ಮಾಡೋಣ. ನಾಲ್ಕು ವ್ಯೂಹಗಳನ್ನ ಭಗವಂತ ಅಂತ ಹೇಳ್ತೀವಿ ಅಂದ್ರು. ನಾಲ್ಕೇ ಯಾಕೆ? ಐದು ಯಾಕಲ್ಲ, ಹತ್ತು ಯಾಕಲ್ಲ? ಇಡೀ ಪ್ರಪಂಚವೇ ಭಗವಂತನ ಸ್ವರೂಪ. ವೇದಾಂತ ದರ್ಶನದ ಪ್ರಕಾರ ಈಶಾವಾಸ್ಯಂ ಇದಂ ಸರ್ವಂ ಬ್ರಹ್ಮವೇದಂ ವಿಶ್ವಂ ವಾಸುದೇವ ಸರ್ವಂ, ಎಲ್ಲವೂ ವಾಸುದೇವ ಭಗವಂತನೇ ಅಂತ ಹೇಳುವುದಾದರೆ ನಾಲ್ಕು ವ್ಯೂಹ ಯಾಕೆ ಮಾಡಿದ್ದೀರಾ? ವಾಸುದೇಹ ವ್ಯೂಹ, ಸಂಕರ್ಷಣ ವ್ಯೂಹ, ಪ್ರದ್ಯುಮ್ನ ವ್ಯೂಹ, ಅನಿರುದ್ಧ ವ್ಯೂಹ, ಇಂದ ನಾಲ್ಕನ್ನೇ ಯಾಕೆ ಮಾಡಿದ್ದೀರಾ? ಅದು ತಪ್ಪಾಯ್ತು. ಬ್ರಹ್ಮಾದಿ ಸ್ತಂಭ ಪರ್ಯಂತಸ್ಯ ಸಮಸ್ತಸ್ಯೈವ ಜಗತಃ ಭಗವದ್ವ್ಯೂಹತ್ವಾವಗಮಾತಿ. ಇವ ಅಂಡರ್ಲೈನ್ ಬಾ. ಬ್ರಹ್ಮಾದಿ ಸ್ತಂಭ ಪರ್ಯಂತವಾಗಿರುವ ಇಡೀ ಪ್ರಪಂಚ ಭಗವಂತನ ಸ್ವರೂಪವಾದ್ದರಿಂದ ಎಲ್ಲರೂ ಭಗವಂತನ ವ್ಯೂಹವೇ. ಇದನ್ ಬಿಟ್ಬಿಟ್ಟು ನಾಲ್ಕು ಮಾತ್ರ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಆದ್ದರಿಂದ ವಿಜ್ಞಾನಾದಿ ಭಾವೇ ಎಲ್ಲರೂ ವಿಜ್ಞಾನ ಸ್ವರೂಪರು ಅಂತ ಹೇಳಿದರು. ಆ ದೋಷವನ್ನ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಾಲ್ಕನೇ ಸೂತ್ರ ಓಂ ವಿಪ್ರತಿಷೇಧಾಚ್ಯ, ಓಂ ಓಂ ವಿಪ್ರತಿಷೇಧಾಚ್ಯ, ಓಂ ಶಾಂತಿ ಶಾಂತಿ ಶಾಂತಿ. ವಿಪ್ರತಿಷೇಧಾತ್ ಚ ಇತಿ ದ್ವಿಪದಾತ್ಮಕಂ ಸೂತ್ರಂ. ಕೊನೆಯ ಸೂತ್ರ ಈ ಭಾಗವತ ಸಂಪ್ರದಾಯದವರ ಮತದಲ್ಲಿ ಪರಸ್ಪರ ವಿರೋಧವಿದೆ. ಅಧ್ಯಾರೋಪಾಪವಾದ ಒಪ್ಪಿಕೊಳ್ಳದಿರುವುದರಿಂದ ಬರೀ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಇವ ಸಿದ್ಧಾಂತ ಸರಿಯಲ್ಲ. ವಿಪ್ರತಿಷೇಧಶ್ಚ ಅಸ್ಮಿನ್ ಶಾಸ್ತ್ರೇ ಬಹುವಿಧ ಉಪಲಭ್ಯತೆ. ಅನೇಕ ರೂಪವಾಗಿ ವಿಪ್ರತಿಷೇಧ ಅಂದ್ರೆ ಸೆಲ್ಫ್ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್ ಆರ್ ದೇರ್. ಗುಣ ಗುಣಿತ್ವ ಕಲ್ಪನಾದಿ ಲಕ್ಷಣ, ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ತೇಜಾಂಸಿ ಗುಣ ಆತ್ಮನಃ ಏತೆ ಭಗವಂತ ವಾಸುದೇವಃ ಇತ್ಯಾದಿ ದರ್ಶನಾದಿ. ಇವ್ರು ಹೇಳ್ತಾರೆ ವಾಸುದೇವನಿಂದ ಸಂಕರ್ಷಣ, ಸಂಕರ್ಷಣನಿಂದ ಪ್ರದ್ಯುಮ್ನ, ಪ್ರದ್ಯುಮ್ನಿಂದ ಅನಿರುದ್ಧ ಅಂತ ಹೇಳ್ತಾರೆ. ಆಮೇಲೆ ವಾಸುದೇವ ಭಗವಂತನಿಗೆ ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ತೇಜಸ್ಸು ಉಂಟು ಅಂತಾರೆ. ಅನಂತರ ಎಲ್ಲರೂ ಭಗವಂತನ ಸ್ವರೂಪರೇ ಅಂತಾರೆ. ಆದರೆ ಮನಸ್ಸಿಗೆ ಮಾತ್ರ ಈ ಗುಣವಿಲ್ಲ ಅಂತ ಗುಣಗುಣಿ ಭಾವವನ್ನು ಹೇಳ್ತಾರೆ. ವಾಸುದೇವ ಅಂತ ಹೇಳ್ತಾರೆ, ಚತುರ್ವ್ಯೂಹ ಅಂತ ಹೇಳ್ತಾರೆ, ಹುಟ್ಟಿದ್ದಾನೆ ಅಂತ ಹೇಳ್ತಾರೆ. ಹೀಗೆ ಇವರಲ್ಲಿ ಬೇಕಾದಷ್ಟು ದೋಷಗಳಿವೆ.
வேத விப்பதிஷேத அபபம் விப்பதிஷேத ஜென்ம மாதிரியே பர தர்ஷனிய பரஸ்பர விரோத மத்து வேத விப்பதிஷேத வேதக்கே ராமச்சந்திர வேதாந்த தர்ஷனக்கே ஈ ಭಾಗವತ ಸಂಪ್ರದಾಯದ ಮತವು ವಿರುದ್ಧವಾಗಿದೆ. ಚತುರ್ಷು ವೇದೇಶು ಪರಂ ಶ್ರೇಯ ಅಲಬ್ಧ ಶಾಂಡಿಲ್ಯ ಇದಂ ಶಾಸ್ತ್ರ ಅಧಿಗತವಾನ್ ಇತ್ಯಾದಿ ವೇದನಿಂದ ದರ್ಶನ ತಬ್ಬಬ್ಬಬ್ಬ ಎಟ್ ಮಾಡ್ತಿದ್ದ ಸ್ವಾಮಿಗಳು. ಈ ಭಾಗವತ ಸಂಪ್ರದಾಯಕ್ಕೆ ಮೂಲ ಪುರುಷ ಶಾಂಡಿಲ್ಯ. ಅವನು ಹೇಳ್ತಾನೆ ನಾಲ್ಕು ವೇದಗಳಲ್ಲಿ ಮೋಕ್ಷಕ್ಕೆ ಸಾಧನವನ್ನು ಹೇಳಿಲ್ಲ. ವೇದಗಳಲ್ಲಿ ಕೇಳದೇ ಇರುವಂತ ಹೊಸ ವಿಚಾರವನ್ನ ನಾನು ಹೇಳ್ತೇನೆ ಎಂದ್ಬಿಟ್ಟ. ಚತುರ್ಷು ವೇದೇಶು ನಾಲ್ಕು ವೇದಗಳಲ್ಲಿ ಪರಂ ಶ್ರೇಯ ಸರಿಯಾದಂತಹ ಜ್ಞಾನವನ್ನಾಗಲಿ ಮೋಕ್ಷವನ್ನಾಗಲಿ ಹೇಳಿಲ್ಲ. ಅದನ್ನ ನಾನು ನನ್ನ ಈ ಭಾಗವತ ಸಂಪ್ರದಾಯ ದರ್ಶನದಲ್ಲಿ ತೋರಿಸ್ಕೊಡ್ತೇನೆ ಎಂದ. ಈ ಹೇಳಿದ್ದರಿಂದ ವೇದನಿಂದ ವೇದಾಂತಗಳಲ್ಲಿ ಹೇಳದೇ ಇರುವಂತಹ ಹೊಸ ವಿಚಾರವನ್ನು ಹೇಳ್ತೇನೆ ಎಂದೆ ಎಂದ ಮೂರ್ಖತನ. ಆದ್ದರಿಂದ ವೇದನಿಂದ ದರ್ಶನಾಥ ಎಲ್ಲಿ ವೇದನಿಂದ ವೇದಾಂತನಿಂದ ಬರುತ್ತೋ ಅಂಥ ಕಡೆಗೆ ಎಲೆ ಮುಮುಕ್ಷಗಳೇ ಹೋಗಬೇಡಿ. ತಸ್ಮಾತ್ ಅಸಂಗತ ಏಷ ಭಾಗವತ ಸಂಪ್ರದಾಯ ಕಲ್ಪನಾ ಇತಿ ಸಿದ್ಧ. ಆದ್ದರಿಂದ ಭಾಗವತ ಸಂಪ್ರದಾಯದವರ ಈ ಕಲ್ಪನೆಯು ಸರಿಯಲ್ಲ. ದಿಸ್ ಇಸ್ ನಾಟ್ ಪ್ಯೂರ್, ದಿಸ್ ಇಸ್ ನಾಟ್ ಕಂಪ್ಲೀಟ್ ಅಂತ ತಿಳ್ಕೊಂಡು ಕೈ ಬಿಟ್ಟುಬಿಟ್ಟು ತತ್ವ ಜಿಜ್ಞಾಸು ಸಾಧಕರು ವೇದಾಂತದಲ್ಲಿ ತಿಳಿಸಿರುವ ಅಧ್ಯಾರೋಪಾಪವಾದ ಕ್ರಮದಿಂದ ಉಪದಿಷ್ಟವಾಗಿರುವ ಪರಬ್ರಹ್ಮ ಜಗತ್ ಕಾರಣವಾದವನ್ನೇ ಒಪ್ಪಿಕೊಂಡು ನಾನೇ ಬ್ರಹ್ಮ ಎನ್ನುವುದನ್ನು ತಿಳಿದುಕೊಂಡು ನನಗೆ ಜನ್ಮವಿಲ್ಲ ಮರಣವಿಲ್ಲ ಅಹಂ ಬ್ರಹ್ಮಾಸ್ಮಿ ಎನ್ನುವ ಸಮ್ಯಕ್ ಜ್ಞಾನದಿಂದ ಎಲ್ಲ ಮುಮುಕ್ಷುಗಳು ಜೀವ ಮುಕ್ತರಾಗಬೇಕು ಅಂತ ಹೇಳುತ್ತಾ ಈ ಎರಡನೆಯ ಪಾದ ಮುಕ್ತಾಯವಾಗ್ತಾ ಇದೆ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯಸ್ಯ ಶ್ರೀ ಗೋವಿಂದ ಭಗವತ್ ಪೂಜ್ಯ ಪಾದ ಶಿಷ್ಯಸ್ಯ ಶ್ರೀಮತ್ ಶಂಕರ ಭಗವತ ಕೃತೌ ಶಾರೀರಿಕ ಮೀಮಾಂಸಾ ಸೂತ್ರ ಭಾಷ್ಯ ದ್ವಿತೀಯಾಧ್ಯಾಯಸ್ಯ ದ್ವಿತೀಯ ಪಾದ ಸಮಾಪ್ತ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯ. ಅಂತೂ ಇಂತೂ ಗುರುಗಳ ಅನುಗ್ರಹದಿಂದ ಸಂಜೀವ ಮೂರ್ತಿಗಳ ಪ್ರೋತ್ಸಾಹದಿಂದ ತಮ್ಮೆಲ್ಲರ ಸಹಕಾರದಿಂದ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ ಎರಡನೇ ಅಧ್ಯಾಯ ಎರಡನೇ ಪಾದದವರೆಗೂ ಬಂದಿದ್ದೇವೆ. ನಾವೇ ಧನ್ಯರು. ಶಾಂಕರ ಬ್ರಹ್ಮಸೂತ್ರ ಭಾಷ್ಯವನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಧನ್ಯರಾಗೋಣ ಅಂತ ತಿಳಿಸುತ್ತ ಇಂದಿನ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯ. ಬಿಡುವನೆಂದಿಗೆ ನೀ ಕಾಣ್ತೆ ಮನುಜ, ನಮ್ಮೆಲ್ಲರ ಕರ್ತೃತ್ವ ಬುದ್ಧಿ ಮೂರು ವಿಧ: ಕಾಯ, ವಾಚ, ಮನಸ. ಬೆಳಗಿನಿಂದ ರಾತ್ರಿಯವರೆಗೂ ಈ ಮೂರರಲ್ಲಿ ಒಂದಲ್ಲ ಒಂದು ರೀತಿ ತೊಡಗಿರುವುದರಿಂದ ವಿರಾಮವೇ ಇಲ್ಲ. ಮುಂಡಕೋಪನಿಷತ್ತು ಹೀಗೆ ಸಾರುತ್ತಿದೆ: ಇಹಚೇದವೇದೀ ರಥಸತ್ಯಮಸ್ತಿ ನಚೇದಿ ಹಾವೇದೀನ್ ಮಹತೀ ವಿನಷ್ಠಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದ ಮೃತಾ ಭವಂತಿ. ಮಾನವ ಜನ್ಮ ಬಂದಾಗ ನಿನ್ನ ನಿಜಸ್ವರೂಪವನ್ನು ತಿಳಿಯದೆ ಈ ಶರೀರ ಬಿಟ್ಟರೆ ಮಹತ್ತರವಾದ ನಷ್ಟ ನಿನಗೆ. ತನ್ನ ಅಮೃತತ್ವ ಸ್ವರೂಪವನ್ನು ತಿಳಿದವನೇ ಧೀರ. ಸ್ವಾಮಿ ವಿವೇಕಾನಂದರು ಕಠೋಪನಿಷತ್ತಿನ ಉದ್ಗಾರವನ್ನು ಹೇಳುತ್ತಾ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧತ ಎಂದು ಎಚ್ಚರಿಸಿದ್ದಾರೆ. ನಮ್ಮ ಅಶಾಂತಿ ದುಃಖ ಅತೃಪ್ತಿಗೆ ಕಾರಣ ಈ ದೇಹವೇ ನಾನು, ಎಚ್ಚರವೇ ಸತ್ಯ, ಕನಸು ಸುಳ್ಳು ಎಂಬ ಇತ್ಯಾದಿ ಕಲ್ಪನೆಗಳು. ಭಗವಾನ್ ಶಂಕರರು ಕಲ್ಪಿತ ದುಃಖಿತ್ವಾತ್ ಅಭ್ಯುಪಗಮಾಚ್ಚ ಎಂದಿದ್ದಾರೆ. ಆದ್ದರಿಂದ ಸ್ವಲ್ಪವಾದರೂ ಬಿಡುವು ಮಾಡಿಕೊಂಡು ವೇದಾಂತ ಶ್ರವಣ ಮಾಡಿ ಎಂದು
ಶ್ರೀಶ್ರೀಗಳವರು ಹಿತವಚನವನ್ನು ಹೀಗೆ ನುಡಿದಿದ್ದಾರೆ. ನೆಂದಿಗೆ ನೀ ಕಾಣ್ದೆ ಮನುಜ, ಕಡು ತಪವೆಂದಿಗೆ ಮಾಣ್ದೆ ಮನುಜ, ಕಡು ತಪವೆಂದಿಗೆ ಮಾಣ್ದೆ ಮನುಜ, ಬಿಡುವ ನೆಂದಿಗೆ ನೀ ಕಾಣ್ದೆ ಮನುಜ, ಬಿಡುವ ನೆಂದಿಗೆ ನೀ ಕಾಣ್ದೆ ಮನುಜ. ಬೆಳಗಿನಿಂದ ಬೈಗಿನ ಪರ್ಯಂತ ಮುಳುಗಿದ್ದೆ ಕಾರ್ಯದೊಳಿಂತ ಮನುಜ, ಬೆಳಗಿನಿಂದ ಬೈಗಿನ ಪರ್ಯಂತ ಮುಳುಗಿದ್ದೆ ಕಾರ್ಯದೊಳಿಂತ ಮನುಜ, ಬಳಿ ಹೋಗಿ ಸಂತರ ಪಂಥ ತಳೆದಂದು ಶಾಂತಿ ಅನಂತ ಹೇ ಮನುಜ, ಬಳಿ ಹೋಗಿ ಸಂತರ ಪಂಥ ತಳೆದಂದು ಶಾಂತಿ ಅನಂತ ಹೇ ಮನುಜ, ಬಿಡುವ ನಿಂದಿಗೆ ನೀ ಕಾಣ್ದೆ ಮನುಜ, ಬಿಡುವ ನಿಂದಿಗೆ ನೀ ಕಾಣ್ದೆ ಮನುಜ. ಆಡುತ್ತಲಿಪ್ಪೆ ಬಲ ಕುಂದೆ ಬರ್ಪುದು ಮುಪ್ಪೆ ಮನುಜ, ಹಲವು ಮಾತುಗಳನ್ನು ಆಡುತ್ತಲಿಪ್ಪೆ ಬಲ ಕುಂದೆ ಬರ್ಪುದು ಮುಪ್ಪೆ ಮನುಜ, ಒಲಿದೇವ ನಮಗೆ ಬೆಪ್ಪೆ ಮನುಜ, ಹಲಿ ಸೋದರನೆ ನೀನಪ್ಪೆ ಮನುಜ, ಒಲಿ ದೇವ ನಮಗೆ ಬೆಪ್ಪೆ ಮನುಜ, ಹಲಿ ಸೋದರನೆ ನೀನಪ್ಪೆ ಮನುಜ, ಬಿಡುವ ನೆಂದಿಗೆ ನೀ ಕಾಣ್ದೆ ಮನುಜ, ಬಿಡುವ ನೆಂದಿಗೆ ನೀ ಕಾಣ್ದೆ ಮನುಜ. ಯೋಚನೆಯ ಮಾಡ್ಪೆ ಮನುಜ, ಜನು ಮಂಗಳೆ ನೀತನು ನೋಡ್ಪೆ ಮನುಜ, ಮನದಲ್ಲಿ ಯೋಚನೆಯ ಮಾಡ್ಪೆ ಮನುಜ, ಜನು ಮಂಗಳೆ ನೀತನು ನೋಡ್ಪೆ ಮನುಜ, ಕುಣಿದೇಕೆ ಭೋಗವ ಬೇಡ್ಪೆ ಮನುಜ, ಮನುಜ ಕುಣಿದೇಕೆ ಭೋಗವ ಬೇಡ್ಪೆ ಮನುಜ, ನೆನೆ ಶಂಕರಾತ್ಮನ ಬೆಳ್ಪೆ ಮನುಜ, ನೆನೆ ಶಂಕರಾತ್ಮನ ಬೆಳ್ಪೆ ಮನುಜ, ಬಿಡುವ ನೆಂದಿಗೆ ನೀ ಕಾಣ್ದೆ ಮನುಜ,
ಕಡು ತಪವೆಂದಿಗೆ ಮಾಂದೆ ಮನುಜ ಬಿಡುವ ನಿಂದಿಗೆ ನೀ ಕಾಣ್ದೆ ಮನುಜ ಬಿಡುವ ನಿಂದಿಗೆ ನೀ